ಜನಕ ವಂದಿಸುವೆನು. ಕುಮಾರ, ನಿನ್ನ ಆಕಸ್ಮಿಕ ಆಗಮನಕ್ಕೆ ಕಾರಣವೇನು? ಜನಕ, ಬಹುಕಾಲದಿಂದಲೂ ಉತ್ತರ ಸಿಗದ ಪ್ರಶ್ನೆಯೊಂದಕ್ಕೆ ತಮ್ಮಲ್ಲಿ ಉತ್ತರವನ್ನು ಬಯಸಿ ಬಂದಿದ್ದೇನೆ. ನವಗ್ರಹಗಳಾದ ನಾವು ಮಾನವನ ಪೂರ್ವಾರ್ಜಿತ ಕರ್ಮಕ್ಕನುಗುಣವಾಗಿ ಕಷ್ಟವನ್ನು ಸುಖವನ್ನು ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಕೊಡುವುದು ನಮ್ಮಗಳ ಕರ್ತವ್ಯ. ಆ ವಿಧವಾದ ಕರ್ತವ್ಯ ದೃಷ್ಟಿಯಿಂದ ನಾವಿತ್ತ ಫಲವನ್ನು ಮಾನವನು ಪ್ರತಿಭಟಿಸಬಲ್ಲನೆ, ನಮ್ಮಾಜ್ಞೆಯನ್ನು ಮೀರಿ ನಿಲ್ಲಬಲ್ಲನೆ. ಹೇಳು, ಕಷ್ಟವೆಂದರೇನು, ಸುಖವೆಂದರೇನು ಎಂಬುದರ ನಿಜ ಜ್ಞಾನದ ಅರಿವಾದಾಗ, ಅದರ ಸತ್ಯ ಗೋಚರಿಸಿದಾಗ, ಪ್ರಾಪಂಚಿಕ ಸ್ವಭಾವದಲ್ಲಿ ವಿಂಗಡವಾಗಿರುವ ಕಷ್ಟ ಸುಖಗಳನ್ನು ಜ್ಞಾನಬಲದಿಂದ ಸಮನಾಗಿ ಕಾಣುತ್ತಾನೆ, ನಿರ್ಲಿಪ್ತನಾಗುತ್ತಾನೆ ಮಾನವ. ಅಂದ ಮೇಲೆ ಅವನು ವಿಧಿಯನ್ನು ಮೀರಿ ನಿಂತಂತಲ್ಲವೇ ಕುಮಾರ. ಇದು ಸಾತ್ವಿಕ ಗುಣದ ಲಕ್ಷಣವಾಯಿತು, ಜ್ಞಾನಿಗಳ ವಿಮರ್ಶೆಯಾಯಿತು. ಆದರೆ ಪ್ರಪಂಚದ ರಾಗ ವಿರಾಗಗಳ, ಆಶೆ ನಿರಾಶೆಗಳ, ಸುಖ ಸುಖಗಳ ತುಮಲದಲ್ಲಿ ಹೋರಾಡುತ್ತಿರುವ ರಾಜಸ ಗುಣ ಜೀವಿ ವಿಧಿಯನ್ನು ಮೀರಿ ನಿಲ್ಲುವುದು ಅಸಂಭವ ತಾನೇ? ಮೀರಿ ನಿಲ್ಲುವುದು ಅಸಂಭವನೀಯವಾದರೂ ಎದುಗಟ್ಟು ನಿಲ್ಲಬಲ್ಲ ರಾಜಸ ಗುಣ ಜೀವಿ. ಮಾನವನಿಗಿರಬೇಕಾದ ಧೈರ್ಯ, ಧೀರೋದಾತ್ತ ಗುಣ, ಸಹನೆ ಇವುಗಳನ್ನು ಪ್ರತಿಕ್ಷಣಕ್ಕೂ ಕಳೆದುಕೊಂಡು ಕೇವಲ ಅಸಹನೆ, ಮಾತ್ಸರ್ಯ ಇವುಗಳನ್ನೇ ಬೆಳೆಸಿಕೊಂಡು ಸಾಗುತ್ತಿದೆ ಈ ಕಲಿಯುಗ. ಮುಂದೆ ಸಾಗುವ ಇಂಥ ಶಕ್ತಿಹೀನ ಕಾಲಗರ್ಭದಲ್ಲಿ ಅಂಥ ಮಹಾಮಾನವ ಗೋಚರಿಸುವುದು ಅಸಂಭವನೀಯ. ಅಸಂಭವನೀಯ ಎನ್ನಬಹುದಾದರೂ ಅದನ್ನೇ ನಿರ್ಧಾರವೆನ್ನಲಾಗುವುದಿಲ್ಲ ಕುಮಾರ. ಅಂಥ ಮಹಾಮಾನವನೊಬ್ಬನು ಭೂಲೋಕದಲ್ಲಿ, ಅದರಲ್ಲಿಯೂ ಭಾರತ ಭೂಮಿಯಲ್ಲಿ ನನಗಾಗಲೇ ಗೋಚರಿಸಿದ್ದಾನೆ. ಮೇಲಾಗಿ ಆತನು ನಮ್ಮ ವಂಶದವನೇ. ಅಂಥ ಸಾಹಸಿಯಾರು ಜನಕ? ಉಜ್ಜಯಿನಿ ಅರಸ ವಿಕ್ರಮಾದಿತ್ಯ. ವಿಕ್ರಮಾದಿತ್ಯ ಭಲೇ. ಅವನು ಅಂಥ ಮಹಾಮಾನವನೇ ಆಗಿದ್ದ ಪಕ್ಷದಲ್ಲಿ ಅವನನ್ನು ಕೆಣಕಿ ಅವನ ಚಿತ್ತ ಸ್ಥೈರ್ಯವನ್ನು ಅಳೆಯಲೇಬೇಕು, ಅವನ ಸಹನಾಸಕ್ತಿಯನ್ನು ಅರಿಯಲೇಬೇಕು. ಧರ್ಮಕ್ಕೆ ವಿರೋಧವಿಲ್ಲದಂತೆ ಪರೀಕ್ಷಿಸಬಹುದಲ್ಲ? ಪರೀಕ್ಷಿಸಬಹುದು, ಅದಕ್ಕೆ ನನ್ನ ಅಡ್ಡಿ ಇಲ್ಲ. ಆದರೆ ಆತನು ಅಂಜಿ ಗೋಳಿಡುವ ಹೇಳಿ ಮಾತ್ರ ಅವನಲ್ಲ. ಅದು ಮುಂದೆ ತಮಗೂ ತಿಳಿಯುವುದಲ್ಲ. ನಾನಿನ್ನು ನಿರ್ಗಮಿಸುತ್ತೇನೆ. ಪ್ರಣಾಮ್. ರಾಜಕುಲ ಮಂದಾರ ರಮ್ಯ ಗುಣ ಗಂಭೀರ ಲೋಕ ವಿಸ್ತೃತ ಕಲಾ ಏಕ ಮಹಿತ ಶತ್ರು ಕುಂಜರ ಸಿಂಹ ವಿಕ್ರಮಾಂಕಿತ ಭೂಪ ಬಹುಪರ ಬಹುಪರ ಬಹುಪರ. ಯಾರು? ದೇವಶರ್ಮನೇ. ಹೌದು ಮಹಾಪ್ರಭು, ಆ ನಿರ್ಭಾಗ್ಯ ದೇವಶರ್ಮನೇ ನಾನು. ದೇವಶರ್ಮರೇ,
ತಾವು ನಾಲ್ಕಾರು ಬಾರಿ ಸನ್ನಿಧಾನದಿಂದ ಸಹಸ್ರಾರು ವರಹಗಳನ್ನು ದಾನವಾಗಿ ಪಡೆದಿಲ್ಲವೇ? ಹೌದು, ಪಡೆದಿದ್ದೆ. ಆ ಧನವೇನಾಯಿತು? ಆ ಧನವೆಲ್ಲವೂ ಚೋರರ ಪಾಲಾಯಿತು. ಚೋರರ ಪಾಲಾಯಿತು, ಇದೆಂಥ ಪ್ರಸಂಗ! ಮೊದಲ ಬಾರಿ ಇದ್ದ ಧನವು ಚೋರರ ಪಾಲಾಯಿತೆಂದಿರಿ. ಮತ್ತೆ ಕೂಷ್ಮಾಂಡದಲ್ಲಿ ನವರತ್ನಗಳನ್ನು ಹುದುಗಿಸಿಕೊಟ್ಟೆ, ಅದನ್ನು ಅರಿಯದೆ ಅಲ್ಪ ಬೆಲೆಗೆ ಮಾರಿಬಿಟ್ಟಿರಿ. ಹೀಗೆ ಎರಡು ಬಾರಿ ಇದ್ದ ಧನವು ಚೋರರ ಪಾಲಾಯಿತೆಂದರೆ ಇದು ಆಶ್ಚರ್ಯ, ಇದೆಂತಹ ಕೌತುಕ ಪ್ರಸಂಗ! ಉಜ್ಜಯಿನಿಯ ರತ್ನ ಸಿಂಹಾಸನಕ್ಕೆ ಕಳಂಕ ತಟ್ಟುವ ದುರ್ಬಲ ಪ್ರಸಂಗ! ಪಟ್ಟ ಸಿರಿಯನ್ನು ಅನುಭವಿಸುವ ಯೋಗವೇ ಇಲ್ಲದ ಈ ದ್ವಿಜವರಿನ ದಾರಿದ್ರ್ಯವನ್ನು ನೀಗಿಸುವುದೆಂತೂ ಏನೇ ವಿಧಿವಿಚಿತ್ರ! ಆ ದೇವಶರ್ಮರೇ, ತಮ್ಮ ಜನ್ಮ ನಕ್ಷತ್ರವನ್ನು ತಿಳಿಯಬಹುದೇ? ನನ್ನದು ಚಿತ್ತ ನಕ್ಷತ್ರ ಮೂರನೆಯ ಪಾದ. ಚಿತ್ತ ನಕ್ಷತ್ರ ಮೂರನೇ ಪಾದ. ಜನ್ಮರಾಶಿಗೆ ಶನಿ ಬಂದಿದ್ದಾನೆ. ಪ್ರಭು, ತಮ್ಮ ಸರ್ವ ನಿಧಿಯನ್ನೇ ಈ ಭೂತೋತ್ತಮರಿಗೆ ಧಾರೆ ಎರೆದರೂ ಅದು ಇವರಿಗೆ ದಕ್ಕುವಂತಿಲ್ಲ. ಕಾರಣ, ಇವರಿಗೆ ಜನ್ಮಶನಿ ಕಾಟ, ಇದು ಪೂರ್ವಾರ್ಜಿತ ಕರ್ಮ. ಅದಕ್ಕನುಸಾರವಾಗಿ ನವಗ್ರಹಗಳು ಇಹ ಜನ್ಮದಲ್ಲಿ ಕಾಲಕ್ಕೆ ತಕ್ಕಂತೆ ಫಲ ನೀಡುವರು. ಇದಕ್ಕೆ ಪರಿಹಾರವೇ ಇಲ್ಲವೇ? ಇರುವುದು ಪ್ರಭು. ಈ ಭೂಸುರೋತ್ತಮರಿಂದ ತಿಲರಾಶಿ ಅಷ್ಟೇ ಧನರಾಶಿಯನ್ನು ದಾನವಾಗಿ ಕೊಡಿಸಿದರೆ ಈ ಪೀಡೆ ಪರಿಹಾರವಾಗುವುದು. ಆದರೆ ಆದರೆ ಎಂಬ ಅರ್ಧೋಕ್ತಿ ಏಕೆ? ಅದನ್ನು ಸ್ಪಷ್ಟಪಡಿಸಿ ಪೂಜ್ಯರೇ. ಈ ದಾನವನ್ನು ಸ್ವೀಕರಿಸಿ ಆ ಪೀಡೆಯನ್ನು ಅನುಭವಿಸಲು ಯಾರು ತಾನೇ ಮುಂದೆ ಬರುವರು? ಆದ್ದರಿಂದ ಈ ದಾನವನ್ನು ಯಾರೂ ತೆಗೆದುಕೊಳ್ಳುವುದಿಲ್ಲ. ಹೇರಳವಾಗಿ ಧನ ಕೊಡಿಸಿದರು. ಆ ಧನವನ್ನು ಅನುಭವಿಸುವ ಯೋಗವೇ ಇಲ್ಲದಿರುವಾಗ ಇನ್ನು ಈ ದಾನವನ್ನು ಸ್ವೀಕರಿಸಿ ಆ ಬರುವ ಪೀಡೆಯನ್ನು ಯಾರು ತಾನೇ ಅನುಭವಿಸಲು ಸಿದ್ಧರಿದ್ದಾರೆ? ಇದಕ್ಕೆ ಯಾರೂ ಒಪ್ಪುವುದಿಲ್ಲ. ಹಾಗಾದರೆ ನಾನೇ ಈ ದಾನವನ್ನು ತೆಗೆದುಕೊಳ್ಳುತ್ತೇನೆ. ನನ್ನಿಂದ ತಾವು ದಾನವನ್ನು ಸ್ವೀಕರಿಸುವುದು ಬೇಡಿ ಮಹಾಪ್ರಭು, ಬೇಡಿ. ನಾನು ಈ ದಾನವನ್ನು ಕೊಡಲಾರೆ. ಈ ಕಾರ್ಯ ನನ್ನಿಂದ ಆಗದು ಮಹಾಪ್ರಭು, ಈ ಕಾರ್ಯ ನನ್ನಿಂದ ಆಗದು. ದ್ವಿಜವರ್ಯ, ಇದು ನಿಮ್ಮ ಉಪಕಾರಕ್ಕಾಗಿಯೂ ಅಲ್ಲ, ನನ್ನ ಹಿತಕ್ಕಾಗಿಯೂ ಅಲ್ಲ. ಕೊಟ್ಟ ಮಾತಿಗಾಗಿ, ವಚನ ಭ್ರಷ್ಟನಾಗುವ ದುರ್ಯೋಗದಿಂದ ದೂರಾಗುವುದಕ್ಕಾಗಿ. ಪೂಜ್ಯರೇ, ದಾನ ಕಾರ್ಯಕ್ಕಾಗಿ ಸಕಲ ಸಿದ್ಧತೆಯಾಗಲಿ. ನಿಲ್ಲು ವಿಕ್ರಮ, ನಿನ್ನ ಪರೋಪಕಾರ ಬುದ್ಧಿ ಮೆಚ್ಚತಕ್ಕದ್ದೆ. ಆದರೆ ಈ ದ್ವಿಜೋತ್ತಮನಿಂದ ದಾನವನ್ನು ಸ್ವೀಕರಿಸಬೇಡ. ಒಂದು ವೇಳೆ ದಾನವನ್ನು ಸ್ವೀಕರಿಸಿದ್ದೆ ಆದರೆ ನನ್ನ ಕ್ರೌರಕ್ಕೆ ಒಳಗಾಗುವೆ. ನಿನ್ನ ಪ್ರಜೆಗಳು ನನ್ನಿಂದ ಪೀಡಿತರಾಗುವ. ಎಚ್ಚರ. ಯಾರು ನೀನು? ನಾನು ಯಾರು? ನಿನ್ನ ಸತ್ವ ಪರೀಕ್ಷೆಗಾಗಿ ಬದ್ಧ ಕಂಕಣನಾಗಿ ನಿಲ್ಲುವ ಒಂದು ಮಹಾಶಕ್ತಿ. ನೀನು ಯಾವ ಮಹಾಶಕ್ತಿಯಾಗಿರು, ನಾನು ಮಾತ್ರ ನನ್ನ ಸಂಕಲ್ಪವನ್ನು ತ್ಯಜಿಸುವುದಿಲ್ಲ. ಸತ್ಯ ಧರ್ಮಗಳಿಗಾಗಿ ಹೋರಾಡಲು ಯತ್ನಿಸಿದರೆ ಸಿಗುವುದು ಸಂಕಷ್ಟಗಳ ಸರಮಾಲೆ ಎಂದು ನನಗೂ ತಿಳಿದಿದೆ. ಓ ಶಕ್ತಿ, ನಾನು ರಾಜ್ಯವನ್ನು ಬಿಟ್ಟು ದೂರ ತೊಲಗಿದರೂ ಚಿಂತೆಯಿಲ್ಲ. ಸತ್ಯವಾಗಿಯೂ ವಚನ ಭ್ರಷ್ಟನಾಗಲಾರೆ. ಮಹಾಮಂತ್ರಿಗಳೇ, ಒಬ್ಬ ದ್ವಿಜೋತ್ತಮನ ದಾರಿದ್ರ್ಯವನ್ನು ನೀಗಿಸುವ ಮಾತು ಇಷ್ಟು ವಿಪರೀತವಾಗುವುದೆಂದು ನಾನು ತಿಳಿದಿರಲಿಲ್ಲ. ಈ ವಿಷಯದಲ್ಲಿ ನಾನೂ ಒಂದು ಅಪರಾಧ ಮಾಡಿದ್ದೇನೆ. ಮುಂದಾಗುವ ಅನಾಹುತವನ್ನು ಸೂಚಿಸದೆ ಆ ದಾನವನ್ನು ನಾನೇ ಸ್ವೀಕರಿಸಿದರೆ ಚೆನ್ನಾಗಿತ್ತು. ಈಗ ಆದದ್ದು ಆಗಿ ಹೋಯಿತು. ನಾವೆಲ್ಲರೂ ಬಹಳ ಎಚ್ಚರಿಕೆಯಿಂದಿರಬೇಕು. ಇದೇನು, ಅಶ್ವಶಾಲೆಯಿಂದ ದೂತನೋರ್ವನು ಗಾಬರಿಯಿಂದ ಬರುತ್ತಿದ್ದಾನೆ. ಇಲ್ಲ ಭದ್ರಕ, ಏಕೆ, ಏನಾಯ್ತು? ಏನನ್ನು ಹೇಳಲು ಪ್ರಭು, ಪಟ್ಟದ ಕುದುರೆಯು ನಿಂತಲ್ಲೇ ಸುತ್ತಿ ಪ್ರಾಣ ಬಿಟ್ಟಿತ್ತು. ಈ ವಿಚಾರವನ್ನು ಮಹಾಪ್ರಭುಗಳಿಗೆ ತಿಳಿಸಲು ಹೊರಟಿದ್ದೇನೆ. ವಿಕ್ರಮ, ಎತ್ತ ನೋಡು, ನಾನಾರು ಬಲ್ಲೆಯೋ? ಸೂರ್ಯಪುತ್ರ ಶನಿ. ಹೀಗೆ ಆಕಸ್ಮಿಕವಾಗಿ ಪ್ರತ್ಯಕ್ಷನಾದ ಕಾರಣ ನೀನೋಗಿಯೇ ನನ್ನ ಸ್ವಾಗತ ಬಯಸಿ ಮತ್ತೆ ಕಾರಣವನ್ನು ಕೇಳು. ನೀನೂ ಒಬ್ಬ ಧೈರ್ಯಶಾಲಿಯೇ. ಮನ್ನಿಸಬೇಕು, ಪಾಪ ಮತ್ತು ಅಧರ್ಮಕ್ಕಲ್ಲದೆ ಮತ್ತಾವುದಕ್ಕೂ ಬೆದರುವುದಿಲ್ಲ ಈ ವಿಕ್ರಮ. ಶನಿಯ ಮಹಾತ್ಮೆಯನ್ನು ಕಂಡಾದರೂ ಕೇಳಿಯಾದರೂ ಇರುವೆಯಾ? ಯಾರ ಮಹಾತ್ಮೆಯನ್ನು ಕೇಳುವ ಸ್ವಭಾವ ನನ್ನದಲ್ಲ. ನಿದರ್ಶನಗಳು ಬಾಳಿನಲ್ಲಿ ಕಂಡು ಬಂದರೆ ಮಾತ್ರ ನಿರ್ಣಯಿಸಬಲ್ಲೆ. ವಿಕ್ರಮ, ನಿನ್ನ ವಿನಾಶವನ್ನು ನೀನೇ ಸ್ವಾಗತಿಸಬೇಡ. ನೀನು ಆ ದ್ವಿಜನಿಂದ ದಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಅವನ ಗೋಚಾರದಂತೆ ನಿನ್ನ ಜನ್ಮ ರಾಶಿಗೆ ಸ್ವಲ್ಪ ಕಾಲ ಬರುವೆ. ಎಚ್ಚರ.
ಮಾನವನ ಪಾಪ ಪುಣ್ಯಗಳು ಅವರವರಿಗೆ ಕಷ್ಟ ಸುಖಗಳನ್ನು ತಂದೊಡ್ಡುತ್ತವೆಯೇ ವಿನಃ ಅವುಗಳು ನಿಮ್ಮ ದೆಸೆಯಿಂದ ಎಂದು ನಾನೆಲ್ಲೂ ತಿಳಿಯುವುದಿಲ್ಲ. ಅನುಭವ ಪೂರ್ಣವಾದ ಮೇಲೆ ನೀನೇ ಆ ನಿರ್ಧಾರವನ್ನು ಮಾರ್ಪಡಿಸಿಕೊಳ್ಳಿವೆಯಲ್ಲವೇ? ಬೇಡ ವಿಕ್ರಮ ಬೇಡ. ಇದರ ಪರಿಣಾಮವಾಗಿ ನಿನ್ನ ಪ್ರಜೆಗಳು ದುಃಖಕ್ಕೀಡಾಗುವರು, ಅನ್ಯ ದೇಶದ ರಾಜರು ಯುದ್ಧ ಹೂಡುವರು. ನಿನ್ನ ನಾಡಿನಲ್ಲಿ ರಕ್ತಪಾತವಾದರೆ ನನ್ನಿಂದ ಕೇಳು ತಪ್ಪದು ಆಲೋಚಿಸು. ನಾಡಿನ ರಾಜನು ಎಂದೂ ಪ್ರಜಾಸೇವಕನು, ಪ್ರಜೆಗಳ ರಕ್ಷಣೆಗಾಗಿ ಹೋರಾಡಲು ಅನುದಿನವೂ ಸಿದ್ಧನಾಗಿದ್ದೇನೆ. ಆದರೆ ಕರ್ತವ್ಯ ಭ್ರಷ್ಟನಾಗಲಾರೆ. ಅಷ್ಟೇ ಅಲ್ಲ ಕೇಳು, ನಿನ್ನ ನಾಡಿನಲ್ಲಿ ಕ್ಷಾಮ ಡಾವರಗಳು ರೋಗ ರುಜುನಗಳು ಚಿತ್ತಿ ಸಾವು ನೋವುಗಳು ತಾಂಡವಾಡುವು. ನನ್ನ ದೆಸೆಯಿಂದ ಅಷ್ಟೊಂದು ವಿಪರೀತವು ತಲೆದೋರುವುದಾದರೆ ರಾಜ್ಯವನ್ನು ಬಿಟ್ಟು ಹೋಗಲು ಸಿದ್ಧನಾಗಿದ್ದೇನೆ. ಏನು, ಪ್ರಜಾಹಿತದ ಗಮನದಲ್ಲಿ ದೇಶಭ್ರಷ್ಟನಾಗ ಬಯಸುವೆಯ? ಅಷ್ಟೇ ಅಲ್ಲ, ನನ್ನ ಆಹುತಿಯಿಂದ ಪ್ರಜಾಕ್ಷೇಮವು ತಲೆದೋರುವುದಾದರೆ ಅದಕ್ಕೂ ಹಿಂಜರಿಯುವುದಿಲ್ಲ. ಈ ವಿಕ್ರಮ ದೇವನಾಗುತ್ತಾನೆ. ಮಾನವನು ಅಮರನಾಗುತ್ತಾನೆ. ಹೌದು, ದೇವನಾಗುತ್ತಾನೆ. ಹೌದು, ಹೋಗೋದರೆ ಅಮರನಾಗ ಬಯಸುವ ನಿನ್ನ ಸತ್ವ ಪರೀಕ್ಷೆ, ದೇವನಾಗ ಬಯಸುವ ನಿನ್ನ ಕ್ಷರ ಸಮೀಕ್ಷೆ. ಪ್ರಭಾವತಿ, ಪ್ರಭು, ನಾನು ಕನಸಿನಲ್ಲಿ ಶನಿದೇವನನ್ನು ಕಂಡೆ. ನನಗೂ ಆತನಿಗೂ ವಿಪರೀತ ವಾಗ್ವಾದಗಳು ಜರುಗಿದವು. ಪ್ರಭು, ಅಂದು ಆ ಬ್ರಾಹ್ಮಣನಿಂದ ಶನಿಪೀಡೆಯನ್ನು ದಾನವಾಗಿ ಸ್ವೀಕರಿಸಿದ್ದರ ಫಲ, ಅದರ ಪರಿಹಾರಕ್ಕಾಗಿ ಶಾಂತಿ ಹೋಮಗಳನ್ನು ಮಾಡಿಸುವುದು ಉಚಿತವಲ್ಲವೇ? ದೇವಿ, ಬರಲಿರುವ ವಿಪತ್ತುಗಳನ್ನು ಶಾಂತಿ ಹೋಮಗಳಿಂದ ತಡೆಗಟ್ಟಬಹುದಾದರೆ ಇಂದು ಮಾನವನನ್ನು ಎದುರಿಸಲು ಆ ಪರಮಾತ್ಮನಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಛಲವನ್ನು ಸಾಧಿಸಬೇಡಿ ಪ್ರಭು. ಜಗತ್ತೇ ಯಾವನ ಹೆಸರನ್ನು ಕೇಳಿದ ಕ್ಷಣ ಬೆಚ್ಚಿ ಬೀಳುವುದು. ಕಾಲಗರ್ಭದಡಿಯಲ್ಲಿ ಅಳಿಸಿ ಹೋದ ನಳಧರ್ಮಾದಿಗಳೇ ಯಾವನ ಆಗ್ರಹಕ್ಕೆ ತುತ್ತಾಗಿ ತಲ್ಲಣಿಸಿ ಹೋದರು. ಅಂಥ ಮಹಾನುಭಾವನಲ್ಲಿ ದ್ವೇಷವನ್ನು ಸಾಧಿಸಬೇಡಿ ಪ್ರಭು. ಸಾಧ್ಯವಿಲ್ಲ ಪ್ರಭಾವತಿ. ವಿಕ್ರಮನು ಧ್ಯೇಯ ಸಾಧನೆಗಳಿಗಾಗಿ ಹೋರಾಡುವ ವ್ಯಕ್ತಿ. ಮಡದಿಯ ಮೇಲಿನ ಪ್ರೀತಿಗಾಗಿ ಕವಲುದಾರಿಯಲ್ಲಿ ಜಾರುವ ಮತಿಹೀನನಲ್ಲ. ಪ್ರಭು, ಇಂದು ತಾವು ಬಹಳ ಬಳಲಿರುವಂತಿದೆ. ಬನ್ನಿ, ವಿಶ್ರಮಿಸಿಕೊಳ್ಳಿ. ವ್ಯಾಪಾರಿ, ನಿನ್ನ ಊರಾವುದು, ನಿನ್ನ ಹೆಸರೇನು? ಹೆಸರು ಅಂತರಿಕ್ಷ, ಊರು ಗಗನಮಂಡಲ. ವಿಚಿತ್ರವಾದ ಹೆಸರು, ವಿಶಾಲವಾದ ಊರು. ಅದು ಸರಿ, ನಿಮ್ಮ ಮಹಾರಾಜರು ನನ್ನ ಅಶ್ವವನ್ನು ಬೆಲೆಗೆ ಕೊಂಡುಕೊಳ್ಳುವರೇನು? ಇದೇನು, ಇದರ ಅಪ್ಪನಂತಿರುವ ಅಶ್ವವನ್ನು ಬೆಲೆಗೆ ಕೊಂಡುಕೊಳ್ಳಬಲ್ಲರು ನನ್ನ ಮಹಾಪ್ರಭುಗಳು. ತ್ರಿಲೋಕಗಳಲ್ಲಿಯೂ ಸಂಚರಿಸಬಲ್ಲ ನನ್ನ ಅಶ್ವದ ವೇಗವನ್ನು ತಾಳಲಾರ ನಿಮ್ಮ ರಸ ವಿಕ್ರಮ. ತ್ರಿಲೋಕವಲ್ಲ, ಅತಳ ವಿತಳ ಸುತಳ ರಸಾತಳ ಪಾತಾಳ ಭೂರ್ಲೋಕ ಭೂಲೋಕ ಸುವರ್ಲೋಕ ಜನೋಲೋಕ ಮನೋಲೋಕ ತಪೋಲೋಕ ಆಲೋಕ ಈ ಲೋಕ ನಾಕ ನರಕ ಸಾಕ ಬೇಕಾ? ಸಾಕು ಸಾಕು. ಪ್ರಭುಗಳು ಬರ್ತಾ ಇದಾರೆ, ನೀರು ಬಂದಿ ಬಂದಿತ್ತು. ವ್ಯಾಪಾರಿ, ಇದು ಉತ್ತಮ ಜಾತಿಯ ಅಶ್ವತಾನೆ. ರಾಜನ್, ನನ್ನ ಅಶ್ವವು ಸಾಧಾರಣವಾದುದಲ್ಲ, ತ್ರಿಲೋಕಗಳಲ್ಲಿಯೂ ಸಂಚರಿಸಬಲ್ಲದು. ಅಸಮಾನ ಪರಾಕ್ರಮಿಗಳನ್ನಲ್ಲದೆ ಮತ್ತಿತರರನ್ನು ಕತ್ತೆತ್ತಿಯೂ ನೋಡುವುದಿಲ್ಲ. ಅದೇ, ನಿನ್ನ ಅಶ್ವಕ್ಕಿಂತಲೂ ನಿನ್ನ ವರ್ಣನೀಯ ಅದ್ಭುತವಾಗಿದೆ. ಇರಲಿ, ಇದನ್ನು ಅಶ್ವಶಾಲಾಧಿಕಾರಿಗೆ ಒಪ್ಪಿಸಿ ನಿನಗೆ ಬೇಕಾದ ಧನವನ್ನು ತೆಗೆದುಕೋ. ಪ್ರಭು, ಮೊದಲು ಈ ಅಶ್ವವನ್ನು ಪರಾಮರಿಸಬೇಕು. ಬಹಳ ಜನರು ಪರಾಮರಿಸಿ ಆಯಿತು, ಪರೀಕ್ಷಿಸಿಯೂ ಆಯಿತು, ದೂರದ ನೋಟದಿಂದ ಮಾತ್ರ. ಪರೀಕ್ಷಿಸುವ ಶಕ್ತಿ, ಇದನ್ನೇರುವ ಯುಕ್ತಿ ಇರುವ ವ್ಯಕ್ತಿ ಇಲ್ಲಿರುವುದಾದರೆ ಅದಕ್ಕೆ ನನ್ನಡ್ಡಿ ಇಲ್ಲ, ಪರೀಕ್ಷಿಸಬಹುದು. ಎಷ್ಟೊಂದು ಉದ್ದಟತನ ಆಚಾರ್ಯನು. ಪ್ರಭು, ಇಲ್ಲೇಕು ಬಲಗಣ್ಣು ಅದರುತ್ತಿದೆ, ಇದೆಲ್ಲ ಅಮಂಗಳದ ಸೂಚನೆ. ಈ ಅಶ್ವ ಪರೀಕ್ಷೆ ಬೇಡಿ ಪ್ರಭು, ಬೇಡಿ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲು ಸಾಧ್ಯವಿಲ್ಲ. ಮಹಾರಾಣಿ, ಮಹಾರಾಣಿ, ನೀನು ಅಂತಃಪುರಕ್ಕೆ ಹೊರಡು. ಪ್ರಭು, ಈ ಕುದುರೆಯ ಸಕ್ಕೆಷ್ಟೆಂಬುದನ್ನು ತಿಳಿಯಲೇಬೇಕು. ಈ ಅಶ್ವವು ನನ್ನನ್ನು ಆಕಾಶದತ್ತು ಒಯ್ಯುತ್ತಿದೆ. ಅಶ್ವದ ವೇಗವನ್ನು ತಡೆಗಟ್ಟಲು ನನ್ನಿಂದ ಸಾಧ್ಯವೇ ಆಗುತ್ತಿಲ್ಲ. ವಿಜಯನ್ನು ಮತಿಯಿಂದ ಗೆಲ್ಲುವ ಧೀರ,
ಮುಗಿಯಿತೆ ನಿನ್ನ ಅಶ್ವ ಪರೀಕ್ಷೆ. ಇದು ಅಶ್ವ ಪರೀಕ್ಷೆ ಅಲ್ಲ ವಿಕ್ರಮ, ಉಜ್ಜಯಿನಿ ಸಾರ್ವಭೌಮನ ಸತ್ವ ಪರೀಕ್ಷೆ. ನಮ್ಮ ಪರೀಕ್ಷೆ ಪ್ರಥಮ ಹೆಜ್ಜೆಯಲ್ಲಿಯೇ ಬಹಳವಾಗಿ ನೊಂದಿರುವಂತಿದೆ. ಮನ್ನಿಸಬೇಕು, ಈ ವಿಕ್ರಮನು ಅಂಥ ದುರ್ಬಲನಲ್ಲ, ಸಾವು ನೋವುಗಳಿಗೆ ಎದೆಗಟ್ಟು ನಿಲ್ಲಬಲ್ಲ. ಅಂದರೆ ಘೋರ ಕಷ್ಟವನ್ನು ಆಲಗಿಸುತ್ತೀಯ? ಹೌದು, ಕಷ್ಟ ಕಾರ್ಪಣ್ಯಗಳು ಮನುಷ್ಯನನ್ನು ಪುಟಕ್ಕಿಟ್ಟ ಚಿನ್ನದಂತೆ ಶುದ್ಧಿಗೊಳಿಸುತ್ತವೆ. ಇದು ನಿನ್ನ ಕೊನೆಯ ನಿರ್ಧಾರವೇ? ಹೌದು, ಇದೇ ನನ್ನ ಕೊನೆಯ ನಿರ್ಧಾರ. ಶನಿದೇವ, ಜಗತ್ತಿನಲ್ಲೇ ಇಲ್ಲದ ಮಾಯಾಶ್ವವೆಂದಾಗಲೇ ಇದು ನಿನ್ನ ಮಾಯೆ ಎಂದು ನಾನು ಮನವರಿಕೆ ಮಾಡಿಕೊಳ್ಳಬಹುದಾಗಿತ್ತು. ಆದರೇನು, ಅವತಾರ ಪುರುಷನಾದ ಶ್ರೀರಾಮಚಂದ್ರನೂ ಸಹ ಸ್ವರ್ಣ ಮೃಗವನ್ನು ಕಂಡು ಇದು ರಾಕ್ಷಸರ ಮಾಯೆ ಎಂದು ತಿಳಿದೂ ಬೆನ್ನಟ್ಟಿ ಹೋದನೆಂದ ಮೇಲೆ ಇನ್ನು ಪಾಮರನಾದ ನನ್ನ ಪಾಡೇನು? ಆಗಲಿ ಶನಿದೇವ, ಆಗಲೇ ಪ್ರಾರಂಭಿಸಿದೆಯಲ್ಲವೇ ನಿನ್ನ ಮಾಯಾ ವಿಲಾಸವನ್ನು. ಮಾಯಾ ವಿಲಾಸವಿದೇನೋ, ಮಾಯಾ ವಿಲಾಸವಿದೇನೋ, ನೀನಾದ್ರೂ ನನ್ನ ಹತ್ರ ಬರೆ ಸ್ವಲ್ಪ ಸ್ಫೂರ್ತಿ ಬರುತ್ತೆ. ಯಾಕೆ ಬೇಜ ಮಾಡ್ಕೋತ್ಯ? ನಾನೇ ತಾನೇ ನಿನ್ ಮದುವೆ ಮಾಡ್ಕೊಳ್ಳೋನು. ಹೋಗಮ್ಮ, ನಾನ್ ನಿನ್ನ ಮದ್ವೆ ಮಾಡ್ಕೊಳ್ಳಲ್ಲ. ಅಪ್ಪ ನೋಡಪ್ಪ, ಈ ಬಂಗಾರಿ ಮಾವ ಹೇಗಾಡ್ತಾನೆ, ನಾನು ಇವನ್ ಮದ್ವೆ ಮಾಡ್ಕೊಳ್ಳಲ್ಲ. ಸಾಕ್ ಸುಮ್ನಿರ, ಮೆದ್ನಾಗಾಡ್ಬೇಡ. ಪೆದ್ದ ಏನು ಬಂತೆ, ಹಡ್ಡು ಶಿಖಾಮಣಿ ನಿನ್ನ ತಮ್ಮ. ಅಪ್ಪ ಅಲ್ಲಿ ನೋಡಿ, ಅಲ್ಲಿ ಯಾರೋ ನರಕ ಬಿದ್ದಿದ್ದಾರೆ. ಅದೇನು ಭೂತಾನೋ ಪೀಡನೋ ಪಿಶಾಚಿನೋ, ಹತ್ರ ಹೋಗ್ಬಿಡಕಣ. ಅದು ಭೂತಾನೋ ಅಲ್ಲ, ಪ್ರೇತಾನೋ ಅಲ್ಲ, ಪಿಶಾಚಿನೂ ಅಲ್ಲ, ಅವನು ನಮ್ಮ ಹಾಗೆ ಮನುಷ್ಯ ಕಣೋ ಬಿದ್ದಿದ್ದಾನೆ. ಕಾಮಿನಿ, ನೀರ್ ತಗೊಂಡ್ ಬರಮ್ಮ ಗಾಡಿಲಿ. ಯಾರಪ್ಪ ನೀನು, ಇಲ್ಲಿ ಯಾಕೆ ಬಿದ್ದಿದ್ಯಾ? ನಿನ್ನ ಊರು ಯಾವ್ದು? ನಾನು ಉಜ್ಜಯಿನಿಯವನು. ಕಾಡಿನಲ್ಲಿ ಬರುತ್ತಿರುವಾಗ ಕಳ್ಳರು ನನಗೆ ಈ ರೀತಿ ಘಾಸಿ ಮಾಡಿದರು. ಏನು ಕಳ್ಳ್ರೆ? ನಮ್ಮ ಚಂದ್ರಸೇನ ಮಹಾರಾಜನ ಆಳ್ವಿಕೆಯಲ್ಲಿ ಕಳ್ಳತನದ ಹೆಸರೇ ಇಲ್ಲ. ಅಂದಮೇಲೆ ಕಳ್ಳರು ಹೇಗೆ ಬಂದ್ರು? ತಾವ್ಯಾರು ಸ್ವಾಮಿ? ನೋಡಪ್ಪ, ಇಲ್ಲೇ ಹತ್ತಿರದಲ್ಲಿ ತಾಮಲಿಂಗಪಟ್ಟಣ ಅಂತ ಇದೆ, ಅದು ಚಂದ್ರಸೇನ ಮಹಾರಾಜ ರಾಜಧಾನಿ. ಅಲ್ಲಿಗೆ ನನ್ನ ಭಾವ ಗಣ್ಯನಾದ ವ್ಯಕ್ತಿ, ಮಹಾರಾಜನಿಗೆ ಬೇಕಾದವರು, ರತ್ನ ಪಡಿ ವ್ಯಾಪಾರಿ, ಲಕ್ಷಗಟ್ಟಲೆ ವ್ಯವಹಾರ. ಆಗಲೇ ಪ್ರಾರಂಭಿಸ್ಬಿಟ್ಟ ಪುರಾಣ ಸುಂದರ. ನೋಡಪ್ಪ, ಈಗ ನಾವು ತಾಮಲಿಂಗಪಟ್ಟಣಕ್ಕೆ ಹೋಗ್ತಾ ಇದೀವಿ. ನಾವು ಅಲ್ಲಿವರೆಗೂ ನಿನ್ನ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀವಿ, ಆಮೇಲೆ ನಿನಗೆ ಬೇಕಾದಲ್ಲಿಗೆ ನೀನು ಹೋಗು. ನಾನು ಗ್ರಹಚಾರದಿಂದ ಪೀಡಿತನಾದ ಓರ್ವ ನಿರ್ಭಾಗ್ಯ, ನಿಮಗೇಕೆ ಸ್ವಾಮಿ ನಾನು ತೊಂದರೆ ಕೊಡಬೇಕು? ಅದೆಲ್ಲ ಹಾಗಿರ್ಲಿ, ನಿನ್ನ ಹೆಸರೇನು? ಭಾವ ಏನ ಯಾಕ ಹೆಸರೇ ಹೇಳ್ತಾ ಇಲ್ವಲ್ಲೋ? ಹೌದು ನೋಡ ಭಾವ, ನಾನೇ ಇವನಿಗೊಂದು ಹೆಸರಿಟ್ಟು ಬಿಡ್ತೀನಿ. ನೀನೇ ಒಂದು ಹೆಸರು ಇಡ್ತೀಯ? ಏನಂತ ಇಡೋದು? ಏನ್ ಇಡ್ತೀಯ? ಸೌಮನ ಶೆಟ್ಟಿ ಅಂತ ಇಟ್ರೆ. ಯಾವನವನು? ಬೇಡ ಬೇಡ, ಅವನಿಗೂ ನಿನ್ಗೂ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಹಾ ಪ್ರಭಾಕರ ಅಂತ ಇಟ್ರೆ ಹಾಗಿದೆ ಹೆಸರು. ನೋಡಯ್ಯ, ನಾವು ಊರ್ಗ ಹೋಗ್ತಾ ಇದೀವಿ, ನಮ್ ಜೊತೆಲೇ ಬಾ, ನಮ್ ಮನೇಲೆ ಇರು. ಅಂದ ಹಾಗೆ ನಿನ್ಗೆ ಏನೇನು ವಿದ್ಯೆ ಬರುತ್ತೆ ಅಂದೆ? ಸಂಗೀತ ನೃತ್ಯ. ಹಾಗಾದ್ರೆ ನೀನು ಬರುವಂತ ಸಂಗೀತ ನೃತ್ಯನ ನಮ್ಮ ಕಾಮಿನಿಗೆ ಅರದು ಅರದು ಕುಡಿಸು, ಏನಾದ್ರೂ ಮಿಕ್ಕ್ರೆ ನಾನು ಕುಡಿತೀನಿ. ನಡಿ ನಡಿ ಹೋಗೋಣ. ಆನಂದದಾಯಕ ಹೇ ದಿವ್ಯ ತೇಜ
ಹೇ ಸೂರ್ಯದೇವ, ನಿನ್ನ ಕೃಪಾ ಕಟಾಕ್ಷದಲ್ಲಿ ಬೆಳಗುತ್ತಿರುವ ಈ ವಂಶಕ್ಕೆ ಇಂದು ಮುಸುಕಿದೇ ಮಹದಂಧಕಾರ. ನನ್ನ ಪತಿಯು ಪರೋಪಕಾರಕ್ಕಾಗಿ ಮನ ಮಾಡಿದ್ದು ಅಪರಾಧವಾಯಿತು, ನುಡಿದಂತೆ ನಡೆದುದೇ ಕೆಡುಕಾಯಿತು. ಓ ಭಾನುದೇವ, ಪಾಲಿತು ಈ ನಿನ್ನ ಮಕ್ಕಳನ್ನು. ಮಹಾರಾಣಿಯವರೇ, ಮಹಾಮಂತ್ರಿಗಳು ತಮ್ಮ ದರ್ಶನಕ್ಕಾಗಿ ಕಾದಿರುವರು, ಬರಮಾಡು. ಮಹಾರಾಣಿಯವರೇ, ಮಹಾರಾಜರ ಸುಳಿವೇ ಇಲ್ಲೇ ಬಂದು ಎಲ್ಲ ಗುಪ್ತಚಾರರು ಹಿಂದಿರುಗಿದ್ದಾರೆ. ಮುಂದೇನು ಮಾಡಬೇಕೆಂಬುದನ್ನು ಆಲೋಚಿಸಲು ತಮ್ಮ ಬಳಿಗೆ ಬಂದಿದ್ದೇನೆ. ಏನು ಮಾಡುವುದು ಮಹಾಮಂತ್ರಿಗಳೇ? ಮಹಾರಾಜರು ಎಲ್ಲಿರುವರು, ಹೇಗಿರುವರು ಅಂದು ಬೇಡವೆಂದರೂ ಕೇಳದೆ ಆ ಬ್ರಾಹ್ಮಣನಿಂದ ಶನಿಪೀಡೆಯನ್ನು ಪರಿಗ್ರಹಿಸಿದರು. ಗ್ರಹಚಾರದಿಂದ ಕಷ್ಟಕ್ಕೀಡಾಗಿರುವ ಮಹಾರಾಜರನ್ನು ಗುರುತಿಸಬೇಕಾದರೆ ನಾನಾ ತಂತ್ರಗಳಿಂದ ಕಂಡುಹಿಡಿಯಬೇಕು. ಅದಕ್ಕಾಗಿ ನಾಳೆ ಹೊರಡಬೇಕೆಂದಿದ್ದೇನೆ. ಇದೇನು ಮಹಾಮಂತ್ರಿಗಳೇ, ಅರಸರು ಇಲ್ಲದೆ ದಿಕ್ಕುಗಿಟ್ಟಿರುವ ಈ ವೇಳೆಯಲ್ಲಿ ತಾವು ಇಲ್ಲದೆ ಹೋದರೆ ಇಲ್ಲಿನ ರಾಜಕೀಯದ ಗತಿ ಏನು? ಮಹಾರಾಣಿಯವರೇ, ಈ ಸಂದರ್ಭದಲ್ಲಿ ತಾವೇ ಆ ಹೊಣೆಯನ್ನು ಹೊರಬಿದ್ದರೆ ಮತ್ತಾರಿರುವರು? ನಾನು ಈ ರಾಜ್ಯದ ಕಾರ್ಯಭಾರವನ್ನು ಹೊರಬಲ್ಲನೆ. ಈ ಸಂದರ್ಭದಲ್ಲಿ ದುಷ್ಟರಿಂದ ದುರಾಕ್ರಮಣ ನಡೆದರೆ ನಾನೇನು ಮಾಡಲಾರಿತ್ತು ಪ್ರಧಾನಿಗಳೇ? ಮಹಾರಾಣಿಯವರು, ಉಜ್ಜಯಿನಿ ಸಾಮ್ರಾಜ್ಯ ಲಕ್ಷ್ಮಿಯ ತೇಜಸ್ಸು ಆ ಪ್ರಸಂಗ ಕೊಯ್ಯುವಷ್ಟು ಕುಂದಿಲ್ಲ. ದಂಡನಾಯಕರಾದ ದುರ್ಜಯರು ರಾಜ್ಯದಲ್ಲಿರುವಾಗ ಅಂಥ ಪ್ರಸಂಗ ಬಂದರೆ ಅವರ ಪರಾಕ್ರಮಕ್ಕೆ ಕುಂದಲ್ಲವೆ? ಆದರೆ ರಾಜಮುದ್ರೆ ಮತ್ತು ಬೊಕ್ಕಸ ಇವೆರಡು ಮಾತ್ರ ತಮ್ಮ ವಶದಲ್ಲೇ ಇರಬೇಕು. ತಮ್ಮಾಜ್ಞೆಯಂತೆ ವರ್ತಿಸುತ್ತೇನೆ. ತಾವು ನಿಶ್ಚಿಂತರಾಗಿರಿ, ನಾನಿಲ್ಲಿ ಬರುತ್ತೇನೆ. ದೇವಿ, ದಂಡನಾಯಕರಾದ ದುರ್ಜಯರು ಬರುತ್ತಿರುವರು, ಬರಲಿ. ಮಹಾರಾಣಿಯವರು ವಿಶ್ರಮಿಸುತ್ತಿರಬಹುದು. ಚಿತ್ತಶಾಂತಿಯನ್ನು ಕಳೆದುಕೊಂಡ ನನಗೆ ಇನ್ನೆಲ್ಲಿಯ ವಿಶ್ರಾಂತಿ? ಮಹಾಮಂತ್ರಿಗಳು ತಮ್ಮನ್ನು ಸಂಧಿಸಿದ್ದರೆ? ಸಂಧಿಸಿ ವಿಚಾರವನ್ನು ವಿಶದಪಡಿಸಿದ ನಂತರವೇ ನಾನು ತಮ್ಮನ್ನು ಕಾಣಬೇಕಾಯಿತು. ರಾಜ್ಯದ ರಕ್ಷಣೆಗೂ ಆಳ್ವಿಕೆಗೂ ನನ್ನನ್ನೇ ಕೋರಿದ್ದಾರೆ. ಇದು ತಮಗೂ ತಿಳಿದಿರಬೇಕು. ತಿಳಿದಿದೆ. ತಿಳಿದಿದ್ದರೆ ಬಹಳ ಸಂತೋಷ. ಅಂದ ಮೇಲೆ ರಾಜಮುದ್ರೆ ನನಗೆ ಕೊಡಬೇಕು, ಇಲ್ಲವಾದರೆ ರಕ್ಷಣಾ ಕಾರ್ಯವು ನನ್ನಿಂದ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಮಹಾರಾಣಿ, ಮಹಾರಾಜರು ದೇಶಾಂತರ ಗಮಿಸಿದ ವಾರ್ತಿ ಬಿರುಗಾಳಿಯಂತೆ ಎಲ್ಲ ಕಡೆಯಲ್ಲಿಯೂ ಹಬ್ಬಿದೆ. ಈಗ ಮತ್ಸರಿಸಿದ್ದ ಶತ್ರುಗಳಿಗೆ ಹಾಲಿರದಂತಾಗಿದೆ. ಈ ಸುಸಂದರ್ಭವನ್ನು ಅವರು ಎಂದಿಗೂ ವ್ಯರ್ಥ ಮಾಡಿಕೊಳ್ಳಲಾರರು. ಆದುದರಿಂದ ಸೈನ್ಯವನ್ನು ಹೆಚ್ಚಾಗಿ ಸಿದ್ಧಪಡಿಸಿಕೊಂಡು ಎಚ್ಚರಿಕೆಯಿಂದಲೇ ವ್ಯವಸ್ಥೆ ಮಾಡಿಕೊಳ್ಳಬೇಕು ಮಹಾರಾಣಿಯವರೇ. ಆಗಲೇ ಶತ್ರುರಾಜರು ಯುದ್ಧ ಹೂಡುವರೆಂದು ಸುದ್ದಿ ತಿಳಿದಿದೆಯೇನು? ತಿಳಿಯದೆ ತವಕ ಪಡುವ ಸ್ವಭಾವ ಈ ದುರ್ಜೀನದಲ್ಲ ಮಹಾರಾಣಿ. ನಮ್ಮ ನಾಡು ಹೊನ್ನಾಡು, ಖನಿಜಗಳ ಗೂಡು, ಸುಭಿಕ್ಷದ ನೆಲೆಬೀಡು. ಇಂತಹ ರಾಜ್ಯವು ಸ್ವಲ್ಪ ಅನಾಯಕವೆಂದರೆ ಸಾಕು, ಸಾಹಸಿಗಳು ಸುಮ್ಮನಿರಲಾರರು. ಮಾಗಧೀಯರು ಸೌರಾಷ್ಟ್ರರು ಸಮರಕ್ಕೆ ಸಿದ್ಧಪಡಿಸಿಕೊಳ್ಳುತ್ತಿರುವರೆಂದು ಸುದ್ದಿ ಮುಟ್ಟಿದೆ. ಈಗ ರಾಜಬೊಕ್ಕಸದ ಅಧಿಕಾರ, ವ್ಯವಹಾರಕ್ಕಾಗಿ ರಾಜಮುದ್ರೆ, ಇವು ಎರಡೂ ನನಗೆ ಅವಶ್ಯಕ. ಈ ವಿಷಯವನ್ನು ಮಹಾಮಂತ್ರಿಗಳು ತಮಗೂ ತಿಳಿಸಿ ಹೋಗಿರಬಹುದು ಎಂದಿದ್ದೆ. ರಾಜಮುದ್ರೆ, ಬೊಕ್ಕಸ ಇವೆರಡನ್ನು ನಾನೇ ನೋಡಿಕೊಳ್ಳಬೇಕೆಂದು ಮಹಾಮಂತ್ರಿಗಳು ತಿಳಿಸಿ ಹೋಗಿದ್ದಾರೆ. ಹಾಗಾದರೆ ನನ್ನಲ್ಲಿ ನಂಬಿಕೆ ಇಲ್ಲ? ನಂಬಿಕೆ ಇಲ್ಲವೆಂದಲ್ಲ, ಆದರೆ ಅರ್ಥವಾಯಿತು ಮಹಾರಾಣಿಯವರೇ. ಮಹಾರಾಣಿಯವರೇ, ನನ್ನಲ್ಲಿ ನಂಬಿಕೆ ಇಡಬೇಕು, ಇಲ್ಲವಾದರೆ ಮುಂದಾಗುವ ಅನರ್ಥಗೆ ನಾನು ಹೊಣೆಯೆಲ್ಲ ಆಲೋಚಿಸಿ. ವೀರವರ್ಮ, ಬಹಳ ಹೊತ್ತು ಕಾದಿಯೇನು? ಅಷ್ಟೇನು ಕಾಯಲಿಲ್ಲ, ತಾವೀಕೆ ಬರಲು ಇಷ್ಟು ತರವಾಯಿತು? ಮಹಾರಾಣಿಯನ್ನು ಕಾಣಲು ಹೋಗಿದ್ದೆ, ಸ್ವಲ್ಪ ವೇಳೆಯಾಯಿತು. ದಂಡನಾಯಕರೇ, ಮಹಾರಾಜರು ಇಲ್ಲದಿರುವ ಸುದ್ದಿ ಹಬ್ಬಿ ಶತ್ರುಗಳು ಉಜ್ಜಯಿನಿಯ ಮೇಲೆ ಯುದ್ಧ ಹೂಡುವ ಸಂಭವ ತಲೆದೋರಿದೆಯಂತೆ, ಇದು ನಿಜವೇ? ಸಿದ್ಧರಾಗಿ ಯುದ್ಧಕ್ಕೆ ಬರಲಿ. ಅಂಜಿಕೆ ನಿನಗೆ? ದಂಡನಾಯಕರಾದ ತಾವಿರುವಾಗ ಶತ್ರುಗಳು ಸೊಲ್ಲೆತ್ತುವುದೆಂದರೇನು? ವೀರವರ್ಮ, ನೀವೆಲ್ಲರೂ ನನ್ನಲ್ಲಿಷ್ಟು ಭರವಸೆ ನಂಬಿಕೆ ಇಟ್ಟಿರಿ ಬರಿ, ಆದರೆ ರಾಣಿಯೇಕೋ ನನ್ನಲ್ಲಿ ನಂಬಿಕೆ ನಿಟ್ಟಂತೆ ಕಾಣಲಿಲ್ಲ. ನಂಬಿಕೆಯನ್ನಿಟ್ಟಂತೆ ಕಾಣುವುದಿಲ್ಲ? ಇದೇನು ದಂಡನಾಯಕರೇ, ಈಗ ತಮ್ಮಲ್ಲಿ ನಂಬಿಕೆ ಇಡದೆ ಮತ್ತಾರಲ್ಲಿ ನಂಬಿಕೆ ಇಡಬಹುದು?
ವಿಷಯ ಬಹಳ ವಿಚಿತ್ರವಾಗಿದೆಯಲ್ಲ. ವಿಚಿತ್ರವಾಗಿದೆ. ರಾಜ್ಯ ಭಾರದ ಹೊಣೆ ನನ್ನದಂತೆ, ರಾಜ್ಯಕ್ಕೆ ಅಪಾಯ ಒದಗಿದರೆ ರಕ್ಷಣಾ ಭಾರವು ನನ್ನದಂತೆ, ಶತ್ರುಗಳು ಯುದ್ಧ ಹೂಡಿದರೆ ವೈರಿಗಳನ್ನು ಎದುರಿಸು ನಾನಂತೆ. ನೋಡಿದೀಯಾ ವೀರವರ್ಮ, ಹೇಗಿದೆ ನನಗೆ ನೀಡಿದ ಅಧಿಕಾರ? ಛಚೆ, ಹೀಗಾಗಬಾರದಾಗಿತ್ತು. ಹೀಗಾದದೇ ಒಳ್ಳೆಯದು. ನಾನು ಕೈ ಕಟ್ಟಿಕೊಂಡು ಕುಳಿತು ಬಿಡುತ್ತೇನೆ. ಯುದ್ಧ ಒದಗಿದರೆ ಮಹಾರಾಣಿಯೇ ಸೈನ್ಯ ತೆಗೆದುಕೊಂಡು ಹೋಗಿ ಯುದ್ಧ ಮಾಡಿ ಜಯಿಸಲಿ. ಸೈನಿಕರೆಲ್ಲ ನನ್ನ ಆಜ್ಞೆ ವಿನಃ ಮತ್ತಾರನು ಲಕ್ಷ್ಯವಿಲ್ಲ. ರಾಣಿಯೇ ಸೈನ್ಯಕ್ಕೆ ಆಜ್ಞೆ ನೀಡಲಿ. ಆಗ ತಿಳಿಯುತ್ತಿದೆ, ಅರಸರು ಬರುವಂತಿಲ್ಲ, ಸೈನಿಕರು ಹೇಳದಂತೆ ಕೇಳುವಂತಿಲ್ಲ. ಆಗ ನೋಡಬೇಕು ನಿಮ್ಮ ರಾಣಿಯ ಶೌರ್ಯ. ಹಾಗಾದರೆ ಅರಸರು ಹಿಂದಿರುಗಲಾರಂದಿವರೇನು? ಇನ್ನೆಲ್ಲಿ ಅರಸನೋ ಅವಿವೇಕಿ. ಆ ಮಾಯಾಶ್ವನ್ನೇರಿ ಹೋದಾಗಲೇ ತೀರಿದವರ ಉಜ್ಜಯಿನಿಯ ಋಣ. ಹಾಗಾದರೆ ರಾಜ್ಯದ ಗತಿ? ಅಧೋಗತಿ. ದಂಡನಾಯಕರೇ, ತಾವು ವೀರವರ್ಮ, ನಿನ್ನಲ್ಲಿ ಕೆಲವು ಗುಪ್ತ ವಿಚಾರವನ್ನು ತಿಳಿಸಬೇಕಾಗಿದೆ. ನಾವಿಬ್ಬರು ಈ ರಾಜ್ಯವನ್ನೇ ಎತ್ತಿ ಹಾಕಿಬಿಡೋಣ. ಅಷ್ಟರಲ್ಲಿ ಮಹಾಮಂತ್ರಿಗಳು ಬಂದರೆ? ಅವರೆಲ್ಲಿ ಬರುವರು? ಅವರನ್ನು ಅಲ್ಲಿಯೇ ಮುಗಿಸಲು ಏರ್ಪಡಿಸುತ್ತೇನೆ. ಮಹಾರಾಜರು? ಅವರನ್ನು. ದಂಡನಾಯಕರೇ, ನಿಜವಾಗಿಯೂ ಈ ನಿಮ್ಮ ಆಲೋಚನೆ ಅಸಾಧಾರಣವಾದುದು. ವೀರವರ್ಮ, ನೀನೊಬ್ಬನು ನನ್ನವನಾಗಿ ಬಿಟ್ರೆ ಈ ಉಜ್ಜಯಿನಿಯ ಚಕ್ರಾಧಿಪತ್ಯ ಹಿಂದೆ ಈ ದುರ್ಜಯನ ವಜ್ರ ಮುಚ್ಚಲಿದೆ. ನಾನಂತೂ ನಿಮ್ಮವನೇ, ಆದರೆ ಅವನೊಬ್ಬ ನಿರ್ವನಲ್ಲ, ವಿಕ್ರಮಾದಿತ್ಯರ ಆಪ್ತ ಮಿತ್ರ ರಸಿಕ. ಆತನು ಇಲ್ಲಿಗೆ ಬರುತ್ತಾನೆ. ಅವನನ್ನು ಮಹಾರಾಜರನ್ನು ಹುಡುಕುವ ನೆಪದಿಂದ ಕಳುಹಿಸಿ ಬಿಡುತ್ತೇನೆ. ಆಮೇಲೆ ವಿಚಾರಿಸು. ಅದು ಅವರೇ ದಯಮಾಡಿಸುತ್ತಿರುವರು. ಓಹೋ, ಏನೋ ಬರ ಹೇಳಿದ್ರಂತೆ. ಬನ್ನಿ ರಸಿಕ ಶಿಖಾಮಣಿಗಳೇ, ತಮ್ಮಲ್ಲಿ ಒಂದು ವಿಚಾರವನ್ನು ಆಲೋಚಿಸಬೇಕೆಂದು ತಮ್ಮನ್ನಿಲ್ಲಿಗೆ ಬರಮಾಡಿಕೊಂಡಿದ್ದೀವಿ. ಅಪ್ಪಣೆ ಆಗಲಿ. ನೋಡಿ, ಮಹಾರಾಜನಿಲ್ಲದ ಸಮಯದಲ್ಲಿ ಶತ್ರುಗಳ ಉಜ್ಜಯಿನಿಯ ಮೇಲೆ ಯುದ್ಧ ಹೂಡುವ ಸಂಭವವಿದೆ. ಯುದ್ಧ 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 ತಾವಿದ್ದೀರಲ್ಲ? ನಾನಿದ್ದೇನೆ. ತಾವು ಮಹಾರಾಜರನ್ನು ಅರಿಸಿ ಕಂಡು ಹಿಡಿದು ಕೂಡನೆ ಕರೆತರಬೇಕು. ನಾನೇ ಹೋಗ್ಬೇಕೆ? ಮಹಾಮಂತ್ರಿಗಳು ಹೋಗಿದಾರಲ್ಲ, ತಮ್ಮನ್ನು ಅದೇ ಕಾರ್ಯಕ್ಕಾಗಿ ಕಳುಹಿಸಬೇಕೆಂದು ತೀರ್ಮಾನಿಸಿದ್ದೇನೆ. ನಾನೇ ಹೋಗ್ಬೇಕೆ? ಏಕೆಂದರೆ ತಾವು ಬುದ್ಧಿವಂತರು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಪುಣರು, ತೀಕ್ಷ್ಣ ವಿಚಾರಿಗಳು. ತಾವು ಭವಿಷ್ಯ ಹೇಳುವವರಂತೆ ನಡೆಸುತ್ತಾ ಸುತ್ತಿ ಕಂಡು ಹಿಡಿಯಬಹುದು. ಆಯ್ತು, ತಮ್ಮ ಆಜ್ಞೆ ಆದ್ಮೇಲೆ ಹೋಗ್ತೀನಿ. ಆದ್ರೆ ನನ್ನ ಪ್ರಯಾಣದ ಸಿದ್ಧತೆ? ತಮ್ಮ ಪ್ರಯಾಣದ ಸಿದ್ಧತೆಯನ್ನು ನಾನು ಮಾಡಿಸುತ್ತೇನೆ. ಅಷ್ಟಾದ್ರೆ ಸಾಕು, ಈಗಲೇ ಹೊರಟು ಪ್ರಭುಗಳು ಎಲ್ಲೇ ಇದ್ರು ಕಂಡು ಹಿಡಿದು ಕರ್ಕೊಂಡು ಬಂದ್ಬಿಡ್ತೀನಿ. ನಾ ಬರ್ತೀನಿ. ದಯಮಾಡಿಸಿ ರಸಿಕ. ನಿನ್ನ ಪ್ರಯಾಣದ ಸಿದ್ಧತೆ ವೀರವರ್ಮ, ಉಳಿದಿದ್ದ ಒಂದು ಪೀಡಿಯು ಪರಿಹಾರವಾಯಿತು. ನಡೆ. ಬರಮಾಡು. ಸ್ವಾಮಿನಿಷ್ಠರಾದ ಸೇನಾಪತಿಗಳು ಇಂದು ಸ್ವಾರ್ಥಕ್ಕಾಗಿ ಸಂಚು ಮಾಡುವಂತಿದೆ. ಇಂಥ ಸ್ವಾಮಿನಿಷ್ಠರಿಗೂ ಏಕೆ ದುರ್ಬುದ್ಧಿ ಹುಟ್ಟಿತು? ಇದೇನು ವಿಧಿಯ ಲೀಲೆಯೋ ಅಥವಾ ಉಜ್ಜಯಿನಿಯ ದೌರ್ಭಾಗ್ಯವೋ ಕಾಣೆ. ಮಹಾರಾಣಿಯವರು ಏನು ಆಲೋಚಿಸಿದರೆ? ಯಾವ ವಿಚಾರವಾಗಿ ಎಂದು ತಿಳಿಯಲಿಲ್ಲ. ಓಹೋ, ತಿಳಿಯಲಿಲ್ಲ. ತಿಳಿಯುವ ಕಾಲ ಕೂಡಿ ಬಂದಿದೆ ಮಹಾರಾಣಿ. ನಾನು ಕೇಳಿದುದು ರಾಜಮುದ್ರೆ ಬೊಕ್ಕಸದ ಅಧಿಕಾರ. ರಾಜಮುದ್ರೆ ಮತ್ತು ಬೊಕ್ಕಸ ಇವೆರಡು ಮಹಾಮಂತ್ರಿಗಳ ಸಲಹೆಯಂತೆ ನನ್ನ ವಶದಲ್ಲಿವೆ. ಅವುಗಳ ಅವಶ್ಯಕತೆ ಕಂಡು ಬಂದಲ್ಲಿ ಉಪಯೋಗಿಸಲು ನಾನು ಅಡ್ಡಿ ಮಾಡಲಿಲ್ಲ. ಆದರೆ ತಮ್ಮ ಒತ್ತಾಯದ ಅರ್ಥ ನನಗಾಗುತ್ತಿಲ್ಲ. ನಂಬಿ ನೀಡುವುದು, ಅಂಜಿ ನೀಡದಿರುವುದು ಈಗಿನ ನನ್ನ ಕರ್ತವ್ಯವಲ್ಲ.
ಮಹಾಮಂತ್ರಿಗಳ ಸಲಹೆಯಂತೆ ವರ್ತಿಸುವುದು ಮಾತ್ರ ನನ್ನ ಕರ್ತವ್ಯ. ಹಾಗಾದ್ರೆ ನನ್ನ ಕರ್ತವ್ಯ? ಸ್ವಾಮಿನಿಷ್ಠರಾದ ನಿಮಗೆ ನಾನು ಕರ್ತವ್ಯದ ಪರಿಚಯ ಮಾಡಿಸಿಕೊಡಬೇಕೆ? ಹಾಗಾದ್ರೆ ನನ್ನಲ್ಲಿ ಸಂದೇಹ ಬೇಕೆ ಮಹಾರಾಣಿಯವರೇ? ನನ್ನ ಆಶೆ ಅವಶ್ಯಕಗಳಿಗಿಂತ ರಾಜ್ಯ ರಕ್ಷಣೆಗೆ ಅದು ಅವಶ್ಯಕವಾಗಿದೆ. ರಾಜ್ಯ ರಕ್ಷಣೆಗೋ ರಾಜ್ಯ ಭಕ್ಷಣೆಗೋ? ರಾಜ್ಯ ಭಕ್ಷಣೆಗೆ ಹಾಗೆ ನಿಮಗೆ ತೋರಿದ್ರೆ ಅದಕ್ಕೂ ನನ್ನ ಅಡ್ಡಿ ಇಲ್ಲ. ರಾಜನಿಲ್ಲದ ರಾಜ್ಯವು ಶತ್ರುಗಳ ಪಾಲಾಗುವುದಕ್ಕಿಂತ ಈ ರಾಜ್ಯಕ್ಕಾಗಿ ಹೋರಾಡಿ ದುಡಿದಿರುವ ನನ್ನ ಪಾಲಾದರೆ ಅನ್ಯಾಯವೇನಿಲ್ಲವಲ್ಲ. ಸೇನಾಪತಿಗಳೇ, ಆಸೆಗೆ ಅಂಕೆ ಇಲ್ಲವೆಂಬ ಅರಿತವರ ನುಡಿ ಎಂದಿಗೂ ಸುಳ್ಳಲ್ಲ. ತಾವು ರಾಜಮುದ್ರೆ ಮತ್ತು ಬೊಕ್ಕಸಕ್ಕಾಗಿ ಒತ್ತಾಯ ಮಾಡಿದಾಗಲೇ ತಮ್ಮ ಚಿತ್ತ ಏನೇನು ಎಣಿಕೆ ಹಾಕುತ್ತಿದೆ, ಯಾವುದಕ್ಕಾಗಿ ಸಂಚು ಕೂಡುತ್ತಿದೆ ಎಂದು ನನಗರ್ಥವಾಯಿತು. ಅರಸರು ಸ್ವಲ್ಪ ಕಾಲ ಕಣ್ಮರೆಯಾಗಿರುವುದು ನಿಜ. ಅಷ್ಟು ಮಾತ್ರಕ್ಕೆ ರಾಜ್ಯವು ಅನಾಯಕವಾಯಿತೆಂದು, ಸುಲಭವಾಗಿ ದಕ್ಕುವುದೆಂದು ವಿವೇಚಿಸಿರುವ ನಿಮ್ಮ ಬುದ್ಧಿ ವಿವೇಕದಿಂದ ಬಹಳ ದೂರವಾಗಿದೆ. ಸೇನಾಪತಿಗಳೇ, ಒಂದು ವೇಳೆ ಈ ಬಗೆಯ ದೌರ್ಜನ್ಯ ನಡೆದರೆ ನಿಮ್ಮ ದುಷ್ಟ ಆಸೆಯೊಂದಿಗೆ ನೀವು ಆಹುತಿಯಾಗಬೇಕಾದೀತು. ಎಚ್ಚರ. ಎಚ್ಚರ ಮಹಾರಾಣಿ, ಮಾಯಾಶ್ವನ್ಯೇರಿ ಹೋದ ನಿಮ್ಮ ರಾಜ ವಿಕ್ರಮರು ಬದುಕಿ ಹಿಂತಿರುಗವರೆಂದು ಕನಸು ಕಾಣುತ್ತಿರಬಹುದು. ಇದು ಕನಸು, ಕೇವಲ ಕನಸು. ಒಂದು ವೇಳೆ ಹಿಂತಿರುಗಿ ಬಂದರೂ ಭಯವಿಲ್ಲ ಮಹಾರಾಣಿ. ಇನ್ನು ಮುಚ್ಚು ಮರೆಯ ಮಾತಿಲ್ಲ. ಈ ರಾಜ್ಯದ ಅಳಿವು ಉಳಿವು ನನ್ನ ಕೈಯಲ್ಲಿದೆ. ನಾನೀಗ ಉಜ್ಜಯಿನಿಯ ಸರ್ವಾಧಿಕಾರಿ. ನೀನು ಯಾರ ಸಮ್ಮುಖದಲ್ಲಿ ಮಾತನಾಡುತ್ತಿರುವೆ ಎಂಬ ಪರಿವೆ ಇದೆಯೇ? ಚೆನ್ನಾಗಿ ಇದೆ. ಓರ್ವ ದುರ್ಬಲ ರಾಣಿಯ ಮುಂದೆ ಎಂಬುದು ಗೊತ್ತಿದೆ. ಈಗ ನನ್ನ ಮಾತಿನಂತೆ ರಾಜಮುದ್ರೆಯನ್ನು ಕೊಟ್ಟಿಯಾದರೆ ರಾಣಿಯನ್ನು ಕೂಗಿಸಿಕೊಂಡು ರಾಜ ಅಂತಃಪುರದಲ್ಲಿರಬಹುದು. ಇಲ್ಲವಾದರೆ ನಿಮ್ಮ ರಾಣಿ ಪದವಿ ಕಾರಾಗ್ರಹ ಸೇರಬೇಕಾಗುತ್ತದೆ. ಏನಂದೆ? ನನಗೆ ಕಾರಾಗ್ರಹವೇ? ದುರ್ಜಯ, ಇದು ಉಜ್ಜಯಿನಿಯ ಸಾಮ್ರಾಟ್ ಮಹಾರಾಣಿ ಅಂತಃಪುರ, ದುರ್ಜಯನ ದುರಾಶಾಭವನವಲ್ಲ. ಮಹಾರಾಣಿ, ದುರ್ಜಯನ ದುರಾಶಾ ಭವನವೋ ರಾಣಿಯ ದುರಾದೇಶದ ಸದನವೋ ಸದ್ಯದ ವಿಮರ್ಶೆ ಬೇಡ. ಇವು ತಾ ರಾಜಮುದ್ರೆಯನ್ನು ದೂರ ಸರಿ, ಬಂಧಿಸರಿ ಈ ರಾಜದ್ರೋಹಿಯನ್ನು. ಎದುರುಗುರೇಕೆ? ಹ್ಞೂ, ಬಂಧಿಸಿ, ಬಂಧಿಸಿರಿ ದೂತರೇ. ಉಜ್ಜಯಿನಿ ಸಾಮ್ರಾಟ ಪಟ್ಟ ಮಹಿಷಿ ಆಜ್ಞೆಯನ್ನು ನೀವು ಪಾಲಿಸುವುದಿಲ್ಲವೇ? ಛೇ ಛೇ ಛೇ, ಇದು ಮಹಾರಾಣಿಯವರಿಗೆ ಮಹದ ಅಪಮಾನ. ವೀರವರ್ಮ, ಬಂಧಿಸು ವೀರವರ್ಮ ಈ ರಾಜದ್ರೋಹಿಯನ್ನು. ಬಂಧಿಸು. ಮನ್ನಿಸಬೇಕು ಮಹಾರಾಣಿಯವರೇ. ಏನು ವೀರವರ್ಮ, ಈ ವಿದ್ರೋಹಿಗಳ ಸಂಚಿನಲ್ಲಿ ನೀನು ಒಬ್ಬನೇ? ಮಹಾರಾಣಿ, ನನ್ನನ್ನು ಬಂಧಿಸುವ ಹುಚ್ಚಳಿಯಿತೆ. ಅಥವಾ ಇನ್ನೂ ಉಳಿದಿದ್ದರೆ ಮತ್ತಾರನ್ನು ಕರೆಯಿಸಬೇಕು, ಕರೆಯಿಸು. ವೀರವರ್ಮ, ಈ ರಾಣಿಯನ್ನು ಬಂಧಿಸು, ರಾಜಕುಮಾರನ್ನು ಕಾರಾಗ್ರಹದಲ್ಲಿರಿಸು. ದುರ್ಜಯ, ನನ್ನ ಪತಿಯ ಪರಮಾಶೀರ್ವಾದವಿದ್ದಲ್ಲಿ ಉಜ್ಜಯಿನಿ ರತ್ನ ಸಿಂಹಾಸನದಲ್ಲಿ ಸತ್ಯವಿದ್ದರೆ ನಿನಗೆ ಖಂಡಿತ ತಕ್ಕ ಶಿಕ್ಷೆ ದೊರೆಯದೆ ಇರಲಾರದು. ಸೆಳೆದೊಯ್ಯಿರಿ. ಮಾಲಿನಿ, ಮಾಲಿನಿ. ಯಾರು? ಓ, ವೀರವರ್ಮ. ಹೌದು, ವೀರವರ್ಮ. ಆ ಮಾಲಿನಿ, ನನಗೊಂದು ಉಪಕಾರ ಮಾಡುವಿಯಾ? ಕ್ಷಮಿಸು ವೀರವರ್ಮ, ನಿನ್ನಂತೆ ಉಂಡ ಮನೆಗೆ ಎರಡು ಬಗೆಯುವ ದ್ರೋಹವನ್ನು ನಾನು ಮಾಡಲಾರೆನು. ಮಾಲಿನಿ, ನಾನು ದ್ರೋಹಿಯಲ್ಲ. ಮಾಲಿನಿ, ಈಗಿನ ನನ್ನ ವರ್ತನೆಗೆ ಅಷ್ಟೇ ಪ್ರಬಲವಾದ ಕಾರಣವೂ ಇದೆ. ಅದು ತಿಳಿದಿದೆ. ಯಾವುದು ಮಾಲಿನಿ? ದುರಾಸೆ, ಸ್ವಾರ್ಥ, ಇಷ್ಟೇ ತಾನೆ? ಅಲ್ಲ ಮಾಲಿನಿ, ಸ್ವಾಮಿನಿಷ್ಠೆ ಮತ್ತು ನಿಸ್ವಾರ್ಥ. ನಿಮ್ಮಂತವರ ದುಷ್ಟ ನೀತಿಗೆ ಸ್ವಾಮಿನಿಷ್ಠೆ ಮತ್ತು ನಿಸ್ವಾರ್ಥವೆಂದು ಹೆಸರಾದರೆ ಇಂದಿನ ಈ ಜಗತ್ತಿನ ರೀತಿ ನೀತಿಗಳೇ ಬೇರೆಯಾಗುತ್ತಿತ್ತು. ಪೂಜ್ಯರಾದ ಮಹಾರಾಣಿಯವರನ್ನೇ ಕೈಸರಿ ಹಾಕಿದ್ರಿಂದ ಮೇಲೆ ಮತ್ತೇನು ಉಳಿದಿದೆ? ಮಾಲಿನಿ, ನನ್ನ ಮಾತನ್ನು ಕೇಳಿ. ಈಗ ದುರ್ಜಯನು ನನ್ನನ್ನೇ ನಂಬಿದ್ದಾನೆ, ತನ್ನ ಪರಮ ಆಪ್ತನೆಂದು ಭಾವಿಸಿದ್ದಾನೆ. ನಾನು ಅವನಂತೆ ನಟಿಸುತ್ತಾ ಪ್ರಸಂಗ ಬಂದಾಗ ಆ ದ್ರೋಹಿಯ ದ್ರೋಹವನ್ನು ಬಯಲಿಗೆಳೆದು ಬುದ್ಧಿ ಕಲಿಸುತ್ತೇನೆ. ಅಲ್ಲಿಯವರೆಗೂ ಮಹಾರಾಣಿ ಮತ್ತು ರಾಜಕುಮಾರಾಯವರನ್ನು ಕಾಪಾಡುವ ಭಾರ ನಿನ್ನದು. ವೀರವರ್ಮ, ನೀನು ಹೇಳುತ್ತಿರುವುದು ನಿಜವೇ? ಸತ್ಯ ಮಾಲಿನಿ, ಸತ್ಯ. ಹಾಗೊಂದು ವೇಳೆ ನಾನು ಸುಳ್ಳಾಡಿದ್ದಾದರೆ ಅದಕ್ಕೆ ನಾನು ಬದುಕುವುದೇ ಸಾಕ್ಷಿಯಾಗಿದೆ. ಈ ವಿಷಯವನ್ನು ಮಂತ್ರಿಗಳಿಗೆ ತಿಳಿಸಬೇಕಾಯ್ತಲ್ಲವೇ? ದೂತರನ್ನು ಕಳುಹಿಸಿದ್ದೇನೆ, ಮಂತ್ರಿಗಳು ಸಿಕ್ಕಬೇಕಲ್ಲ. ಈ ವಿಚಾರ ನಿನ್ನಲ್ಲಿ ಗುಟ್ಟಾಗಿರಬೇಕು. ಸರಿ, ನಾನು ಬರುತ್ತೇನೆ.
ಕೈ ಕಾಮಿನಿ, ಇನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಸ್ವಾಮಿ, ತಮ್ಮನ್ನು ನೋಡುವಾಗ ನನಗೆ ಎಲ್ಲೂ ಇಲ್ಲದ ಮನೋವೇದನೆಯುಂಟಾಗುತ್ತದೆ. ತಾವು ಹಾಡುವಾಗ ನಿಮ್ಮನ್ನೇ ಮರೆತು ಯಾವುದೋ ಭಾವಲೋಕದಲ್ಲಿ ಸಂಚರಿಸುತ್ತೀರಿ. ಇದಕ್ಕೆ ಕಾರಣ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಚಿಂತೆ ಇರಬಹುದಲ್ಲವೇ? ಮನುಷ್ಯನಾದ ಮೇಲೆ ಚಿಂತೆ ಇಲ್ಲದೇ ಇರುವುದೇ ಕಾಮಿನಿ. ಹಾಗೆನ್ನಬೇಡ ಸ್ವಾಮಿ, ತಮ್ಮ ಸುಖ ದುಃಖಗಳಲ್ಲಿ ಸದಾ ಸಮಭಾಗಿನಿಯಾಗಬೇಕೆಂದಿರುವ ನನ್ನಲ್ಲಿಯೂ ಹೇಳಬಾರದೆ? ಕಾಮಿನಿ, ನಿನ್ನ ನನ್ನ ಸಂಬಂಧ ಗುರು ಶಿಷ್ಯರ ಸಂಬಂಧವೆಂಬುದನ್ನು ಮಾತ್ರ ಮರೆಯಬೇಡ. ಹಾಗಲ್ಲ ಸ್ವಾಮಿ. ಪ್ರಭಾಕರ, ಸಾಕು, ಮುಗ್ದೋಯ್ತು ಮಾವ. ಕಾಮಿನಿ, ಅಕ್ಕ ಭಾವನ್ ಕರ್ಕೊಂಡ್ ಬರ್ತೀನಿ ತಾಳು. ಏ ಮಾವ, ನಿನ್ ದಮ್ಮಯ್ಯ ಅಂತೀನಿ, ಚಿಕ್ಕಮ್ಮನ್ ಮಾತ್ರ ಕರ್ಕೊಂಡ್ ಬರ್ಬೇಡ. ಸಾಧ್ಯವಿಲ್ಲ, ಅಕ್ಕ ಭಾವನ್ ಕರ್ಕೊಂಡ್ ಬಂದು ಇದನ್ನೆಲ್ಲ ತೋರ್ಸೋದ್ ಬೇಡ. ಯಾವ್ದನ್ನ? ನೀನು ನಾಟ್ಯಾನ? ಕಾಮಿನಿ, ಅಕ್ಕ ನಿನ್ನ ಕರ್ಕೊಂಡ್ ಬಂದ್ಲು, ನಡಿ ನಡಿ ನಡಿ. ಛಿ, ಕೈ ಬಿಡು ಮಾವ. ಇರ್ಲಿ ಬಾರ. ಏನಿದು, ಏನೇ ಈ ವಿಧಿ ವಿಚಿತ್ರ? ಅರರೆ ಅಚ್ಚರಿ, ಏನಿದು ಮಾಯೆ? ಮನದ ಭ್ರಮೆಯೋ, ವಿಧಿ ತಂದ ವಿಭ್ರಾಂತಿಯೋ? ಅರರೆ, ಧರೆಯೊಳಗಿಲ್ಲದ ಈ ದೃಶ್ಯ ಸೃಷ್ಟಿ ಕಣಕೋ ಮತ್ತ ಮರೆತೆ ಬ್ರಹ್ಮನು, ಮರೆತೆ ಬ್ರಹ್ಮನು ನೀಡಿಹನೇನೋ ಜೀವವನಿದಕ್ಕೆ ಎನಗಿರುವ ದೌರ್ಭಾಗ್ಯಕ್ಕೆ ಉರಿಸಲು ಶೋಕದ ಬೆಂಕಿಯೊಳೆನ್ನ ಕೈದ ಕ್ರಮವೋ ಇದು ಶನಿದೇವನ ಮಾಯೆಯೋ? ಸೃಷ್ಟಿಯೇ ಕಾಣದ ವಿಚಿತ್ರವು ನನ್ನ ಕಣ್ಮುಂದೆ ಸುಳಿಯುತ್ತಿದೆ. ಅಂದು ಮಾಯಾಶ್ವವನ್ನು ತಂದು ನನ್ನನ್ನು ಕಷ್ಟದ ಕಡಲಲ್ಲಿ ನೂಕಿದೆ. ಇಂದು ಈ ಶಿಲ್ಪ ಹಂಸಕ್ಕೆ ಜೀವ ತಂದು ಕಾಮಿನಿಯ ಮುತ್ತಿನ ಹಾರವನ್ನು ನುಂಗಿಸಿದೆ. ಆಗಲಿ, ಬಂದದ್ದೆಲ್ಲ ಬರಲಿ, ಎಲ್ಲವನ್ನು ಸತ್ಯ ಧರ್ಮಗಳ ಬಂಧುರ ಬಲದಿಂದಲೇ ಎದುರಿಸುತ್ತೇನೆ. ಈ ಮಾವನ್ ಮಾತು ಕೇಳ್ಬಿಟ್ರೆ ನಾನು ಹುಚ್ಚೆ ಹಿಡಿದ್ ಬಿಡುತ್ತೆ. ಅಯ್ಯೋ, ನನ್ ಮುತ್ತಿನ ಹಾರನೇ ಕಾಣಿಸ್ತಿಲ್ವಲ್ಲ. ಚಿಕ್ಕಮ್ಮ, ಚಿಕ್ಕಮ್ಮ, ಯಾಕೆ ಕಾಮಿನಿ ಕೂಗಿದ್ದು? ಏನಿಲ್ಲ ಚಿಕ್ಕಮ್ಮ, ಇಲ್ಲಿ ನನ್ ಮುತ್ತಿನ ಹಾರ ಇಟ್ಟಿದ್ದೆ, ನೀವೇನಾದ್ರೂ ತಗೊಂಡ್ರ? ನಾನ್ಯಾಕೆ ತಗೊಂಡ್ಲಿ? ಈ ಪ್ರಭಾಕರ್ನ ಇಲ್ಲಿದ್ದು ಅದೇನು ಅಂತ ಕೇಳು. ಕಾಮಿನಿ ಮುತ್ತಿನ ಹಾರವನ್ನು ಇಲ್ಲಿಟ್ಟು ಹೋದದ್ದು ನಿಜ ತಾಯಿ, ಆದರೆ ಈ ಶಿಲ್ಪ ಹಂಸವು ಮುತ್ತಿನ ಹಾರವನ್ನು ನುಂಗಿತು. ಹಂಸ ಪಕ್ಷಿ ಅಂದ್ರೇನು, ಮುತ್ತಿನ ಹಾರ ನುಂಗದು ಅಂದ್ರೇನು? ನೀನೇ ತೆಗೆದಿಟ್ಬಿಟ್ಟು ಸುಳ್ಳು ಹೇಳ್ತಿದೀಯ. ಏನೇದು ಗಲಾಟೆ ನೋಡಿ ಅಂದ್ರೆ, ಕಾಮಿನಿ ಮುತ್ತಿನ ಹಾರ ಬಿಚ್ಚಿಟ್ಟು ಒಳಗಡೆ ಹೋದ್ಲಂತೆ. ಅವಳು ಬರೋದ್ರಲ್ಲಿ ಈ ಶಿಲ್ಪ ಹಂಸ ಮುತ್ತಿನಾರ ನುಂಗಿದ್ದನ್ನ ಪ್ರಭಾಕರ ಪ್ರತ್ಯಕ್ಷವಾಗಿ ಕಂಡಂತೆ. ಪ್ರಭಾಕರ, ಏನಯ್ಯ ಅದು? ನಿಜ ಶ್ರೇಷ್ಠಿಗಳೇ, ಈ ಶಿಲ್ಪ ಹಂಸವು ಜೀವ ತಳೆದು ಕಾಮಿನಿಯ ಮುತ್ತಿನ ಹಾರವನ್ನು ನುಂಗಿ ಮತ್ತೆ ಶಿಲ್ಪ ಹಂಸವಾಯಿತು. ಇದನ್ನು ಹೇಳಿದರೆ ತಾವೇಕೆ ಸ್ವಾಮಿ, ಜಗತ್ತೇ ನಂಬುವಂತಿಲ್ಲ. ಆದರೆ ಇದು ಸೂರ್ಯಚಂದ್ರ ಸಾಕ್ಷಿಯಾಗಿಯೂ ಸತ್ಯ. ಸತ್ಯ ಸಾಕು ಸುಮ್ಮೀರಯ್ಯ, ನಿನ್ನ ಒಳ್ಳೆಯವನು ಅಂತ ಮನೆ ಕರ್ಕೊಂಡು ಬಂದೆ. ನನ್ನ ಮನೆ ಅನ್ನ ತಿಂದು ನನ್ನ ಮನೆಯಲ್ಲೇ ಕದಿಯೋದಿಕ್ಕೆ ಮನಸ್ಸು ಹೇಗಯ್ಯ ಬಂತು? ಪ್ರಭಾಕರ, ತಗೊಂಡಿದ್ರೆ ಕೊಟ್ಬೇಡಯ್ಯ. ಬಂಗಾರಿ, ನೀನು ನನ್ನನ್ನು ನಂಬಲಾರಿ ಏನಪ್ಪ? ನಾನ್ ನಂಬ್ತೀನಿ ಕಣಯ್ಯ, ಆದ್ರೆ ಅಕ್ಕ ಬಾವ ಒಂದೇ ಸಮಯ ಉರಿತಾ ಇದ್ದಲ್ಲ ನಿನ್ ಮೇಲೆ, ಅದಕ್ಕೇನ ಹೇಳ್ತೀಯ? ಅಪ್ಪ, ನಾನ್ ಮುತ್ತಿನ ಹಾರನ ಇಲ್ಲಿಟ್ಟೇ ಇರ್ಲಿಲ್ಲಪ್ಪ. ಮತ್ತೆ ಎಲ್ಲಿಟ್ಟಿದ್ಯಮ್ಮ? ಮತ್ತೆ ಸುಳ್ಳು ಹೇಳಬಾರದು ಕಾಮಿನಿ. ಸಾಕು ಸುಮ್ಮನೆರಯ್ಯ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂದ ಹಾಗೆ ಈ ನಿನ್ನ ಸೋಗಿನ ನುಡಿಗಳಿಗೆ ನನ್ನ ಮನ ಮೆಚ್ಚುವುದಿಲ್ಲ.
ನೀನು ಮಾಡಿರುವ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು. ಏ ಬಂಗಾರಿ, ಶಿಲ್ಪ ಹಂಸನ ತಗೊಂಡು ಇವನ್ನು ಜೊತೆಯಲ್ಲಿ ಕರ್ಕೊಂಡು ರಾಜಸ್ಥಾನಕ್ಕೆ ಬರೋ. ಸುಮ್ಮನೆ ಇರಮ್ಮ ನೀನು. ಏನು ಸುಮ್ಮನೆ? ಈಗ ನೀನ್ ತಪ್ಪಿಸ್ಕೊಂಡು ಓಡೋಗ್ಬಿಡಯ್ಯ. ಚಂದ್ರಸೇನ ಮಹಾರಾಜರು ಯಾವ ಶಿಕ್ಷೆ ವಿಧಿಸ್ತಾರೋ ಏನೋ, ದಯವಿಟ್ಟು ಓಡೋಗ್ಬಿಡಯ್ಯ. ಬಂಗಾರಿ, ನಾನು ಸತ್ಯಕ್ಕಾಗಿ ಹೋರಾಡುವ ವ್ಯಕ್ತಿ, ಆದರೆ ಅಂಜಿ ಓಡಿ ಹೋಗುವ ಹೇಳಿ ಮಾತ್ರ ನಾನಲ್ಲ. ಉಜ್ಜಯಿನಿ. ಏನು ಉಜ್ಜಯಿನಿ ಪ್ರಜೆಯೇ? ಸುಳ್ಳು ಹೇಳಬೇಡ. ವಿಕ್ರಮಾದಿತ್ಯರ ಆಳ್ವಿಕೆಯಲ್ಲಿ ನಿನ್ನಂತಹ ಚೋರ ಬುದ್ಧಿ ಪ್ರಜೆ ಇರುವುದು ಸಾಧ್ಯವಿಲ್ಲ. ನೀನಾರು ನಿಜವನ್ನು ಹೇಳು. ಉಜ್ಜಯಿನಿಯ ಪ್ರಜೆಗಳು ಕುತ್ತಿಗೆ ಕಳಚಿ ಬಿದ್ದರೂ ಅಸತ್ಯವನ್ನು ನುಡಿಯರು. ನಿನ್ನ ಹೆಸರು? ಇಲ್ಲಿ ನನ್ನನ್ನು ಪ್ರಭಾಕರನೆಂದು ಕರೆಯುತ್ತಾರೆ. ನಿನ್ನ ನಿಜ ನಾಮಧೇಯವೇನು? ಅದನ್ನು ತಿಳಿಸುವುದಕ್ಕೆ ಇಷ್ಟಪಡುತ್ತಿಲ್ಲ. ಪ್ರಭುಗಳು ಮನ್ನಿಸಬೇಕು. ಶಿಲ್ಪಹಂಸವು ಮುತ್ತಿನ ಹಾಡವನ್ನು ನುಗ್ಗುವುದೇ? ಇದು ಸೂರ್ಯಚಂದ್ರನ ಸಾಕ್ಷಿಯಾಗಿಯೂ ಸತ್ಯ ಪ್ರಭು. ಸಾಕು, ನಿಲ್ಲಿಸು. ಸುಳ್ಳು ಕಾರಣವನ್ನು ಹೇಳುವ ಮುನ್ನ ಲೋಕ ನಗುವುದೆಂಬ ಭಾವನೆಯೂ ಬರಲಿಲ್ಲವೇ ನಿನಗೆ? ಜೇಠಿಯವರೇ, ಶಿಲ್ಪ ಹಂಸವನ್ನು ತರಿಸಿ ಛೇದಿಸಿ ಪರೀಕ್ಷಿಸೋಣ. ಅಪ್ಪಣೆ ಮಹಾಪ್ರಭು. ಏ ಬಂಗಾರಿ, ಶಿಲ್ಪ ಹಂಸನ ತಗೊಂಡ್ಬರ. ಅಪರಾಧಿ, ಈಗಲೂ ಅವಕಾಶವಿದೆ, ಸತ್ಯ ಹೇಳು. ಇಲ್ಲವಾದರೆ ನಿನಗೆ ಉಗ್ರ ಶಿಕ್ಷೆಯಾಗುತ್ತದೆ. ಪ್ರಭು, ಇದೇ ಆ ಶಿಲ್ಪ ಹಂಸ, ಪರೀಕ್ಷಿಸಬೇಕು. ಛೇದಿಸಿ ನೋಡಿ. ಇದರಲ್ಲಿ ಯಾವ ಮುತ್ತಿನ ಹಾರವೂ ಇಲ್ಲ ಪ್ರಭು. ಮುತ್ತಿನ ಹಾರವಿಲ್ಲ, ಇದರಿಂದಲೇ ನೀನು ದೊಡ್ಡ ವಂಚಕನೆಂದು ತೋರುತ್ತಿದೆ. ದ್ರೋಹಿ, ಇವನ ಕೈ ಕಾಲುಗಳನ್ನು ಕತ್ತರಿಸಿ ಕಾಡಿನಲ್ಲಿ ಬಿಟ್ಟುಬಿಡಿ. ಯಾರೂ ಈತನನ್ನು ಕರೆತರಬಾರದು. ಒಂದು ವೇಳೆ ಕರೆತಂದಲ್ಲಿ ಅವರಿಗೆ ಮರಣದಂಡನೆ ಆಗುತ್ತದೆ. ಎಚ್ಚರಿಕೆ, ಸೆಳೆದೊಯ್ಯಿರಿ ಇವನನ್ನು. ಪ್ರಭು, ಪ್ರಭು, ಇದು ತುಂಬಾ ಅನ್ಯಾಯ. ಸ್ವಾಮಿ, ಸ್ವಾಮಿ, ನೀನೆಲ್ಲ ಹೋಗ್ತೀಯ, ಬರ ಅಪ್ಪ. ದೀನನಾದೈತಂದ ವಿಜನ ದಾರಿದ್ರವನು ನೀಗಿಸುವುದೇ ಪಾಪವೇನೋ? ಕಿರಿದೇವಾ, ಮಾನ ಭೀತಿಗೆ ಕಂಡ ಸತ್ಯವನು ಮುಚ್ಚಿಡದೆ, ಮಾನ ಭೀತಿಗೆ ಕಂಡ ಸತ್ಯವನು ಮುಚ್ಚಿಡದೆ ನಿಜ ನುಡಿದುದು ಅಪರಾಧವೇ ಕಾಕವಾದ. ಕತ್ತರಿಸು, ಕತ್ತರಿಸು. ಇಲ್ಲಿ ಯಾರೋ ನನ್ನ ಧ್ವನಿ ಕೇಳ್ತಿದ್ದೀರಾ? ಅಯ್ಯಯ್ಯೋ ಪಾಪ, ಯಾರೋ ಈತನ ಕೈ ಕಾಲು ಕತ್ತರಿಸಿದ್ದಾರೆ. ತಾಳಪ್ಪ, ತಾಳ, ನೀರು ತೆಗೆದುಕೊಂಡು ಬರ್ತೀನಿ. ಕುಡಿಯಪ್ಪ, ತಗೋ ನೀರು ಕುಡಿ. ತಾಳಪ್ಪ, ಯಾವರಪ್ಪ ನಿಂದು? ನನ್ನದು ಉಜ್ಜಯಿನಿ ತಾಯಿ. ಉಜ್ಜಯಿನಿ? ನಮ್ಮೂರಿನವನೇ. ಉಜ್ಜಯಿನಿಯಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರುವುದೇ ನಮ್ಮ ಉಜ್ಜಯಿನಿಯ ಪ್ರಜೆಗಳು? ಅಯ್ಯೋ ಪ್ರಭು, ತಾವು ಈ ದೃಶ್ಯವನ್ನು ನೋಡುತ್ತಿರುವ ನನ್ನ ಕಣ್ಣುಗಳು ಸೆಳೆದು ಹೋಗಬಾರದೆ ಪ್ರಭು. ನಡೆಯಿರಿ ಪ್ರಭು, ನಮ್ಮ ಮನೆಗೆ ಹೋಗೋಣ. ನಡೆಯಿರಿ ಪ್ರಭು. ಬೇಡ ತಾಯಿ, ಬೇಡ. ನನ್ನನ್ನು ಕರೆದೊಯ್ದರೆ ನಿನಗೂ ಮರಣದಂಡನೆ ಆಗುತ್ತದೆ.
ಬೇಡತಾಯಿ, ದಯಮಾಡಿ ನನ್ನನ್ನು ನಟರಾಜನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿಬಿಡಮ್ಮ. ಅಮ್ಮ, ಯಾರಲ್ಲಿಯೂ ನಾನು ಉಜ್ಜಯಿನಿಯ ಪ್ರಭು ಎಂಬುದನ್ನು ಮಾತ್ರ ಇಲ್ಲ ಪ್ರಭು, ಬನ್ನಿ ಬನ್ನಿ ಪ್ರಭು, ಹೋಗೋಣ. ಕುಸುಮ ಚಂಚಲ, ಇಂದಿನ ಪೂರ್ಣಿಮಾ ರಾತ್ರಿಯನ್ನು ಯಾವ ವಿಧದಲ್ಲಿ ಕಳೆಯೋಣವೆ? ರಾಜಕುಮಾರಿ, ನದಿ ತೀರದಲ್ಲಿ ಪ್ರಶಾಂತವಾದ ಜಲದಲ್ಲಿ ಹಾಲು ಚೆಲ್ಲಿದಂತಹ ಬೆಳದಿಂಗಳನ್ನು ನೋಡುತ್ತಾ ಆನಂದದಿಂದ ಕಾಲ ಕಳೆಯೋಣ. ಎಂತಹ ಮಧುರವಾದ ಗಾನ ಕೇಳಿ ಬರುತ್ತಿದೆ ಕುಸುಮ, ಬಾಯಿಲಿ. ಆ ಸಂಗೀತ ಕಲಾವಿದನನ್ನು ಕಂಡು ಸಂಪೂರ್ಣ ಗಾನವನ್ನು ಕೇಳಿ ಆನಂದಿಸೋಣವೆ. ರಾಜಕುಮಾರಿ, ಆ ಸಂಗೀತ ಕಲಾವಿದನು ನಮ್ಮ ನಟರಾಜನ ದೇವಸ್ಥಾನದಲ್ಲೇ ಇರಬಹುದು. ಹೌದೇನೆ? ನಡೀರಿ, ಅಲ್ಲಿಗೆ ಹೋಗೋಣ. ಬನ್ನಿ. ನಾಗೇಂದ್ರ ಹಾರಾಯ. ಕುಸುಮ ಚಂಚಲ, ಎಲ್ಲಿ ಆ ಗಾಯನ ಚಕ್ರವರ್ತಿಯು ಕಾಣುತ್ತಲೇ ಇಲ್ವಲ್ಲ? ರಾಜಕುಮಾರಿ, ಇದು ಇಲ್ಲಿ ಕುಳಿತಿರುವವರೇ ಗಾಯನ ಚಕ್ರವರ್ತಿ. ಏನು ಈತನೇ? ಈತನು ಕಳ್ಳನೆಂದು ನಮ್ಮ ತಂದೆಯವರು ಇಂತಹ ಘೋರ ಶಿಕ್ಷೆಯನ್ನು ವಿಧಿಸಿರುವರೇ? ಪಾಪ, ಈತನು ನಿರಪರಾಧಿ ಎಂದು ತೋರುತ್ತದೆ. ಕುಸುಮ, ಹೋಗಿ ಆತನನ್ನು ಮಾತನಾಡಿಸಿ. ಆದರೆ ನಾನು ರಾಜಕುಮಾರಿ ಎಂದು ಮಾತ್ರ ಹೇಳಬೇಡ. ಆಯ್ತಾಯ್ತು. ಸ್ವಾಮಿ ಸ್ವಾಮಿ, ತಾವು ಯಾರು? ತಮ್ಮ ಹೆಸರೇನು? ನೀವು ಕೇಳುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ನೀಡುವಷ್ಟು ತಾಳ್ಮೆ ನನ್ನಲ್ಲಿ ಉಳಿದಿಲ್ಲ. ಸ್ವಾಮಿ, ತಮ್ಮ ದಿವ್ಯ ಗಾನವನ್ನು ಆಲಿಸಿ ಧನ್ಯರಾಗಬೇಕೆಂದು ಬಂದಿದ್ದೇವೆ. ಅಷ್ಟೇ ಅಲ್ಲದೆ ಅತಿ ಗಹನವೂ ಅಸಾಧಾರಣವೂ ಆದ ದೀಪಕ ರಾಗವನ್ನು ಕೇಳಬೇಕೆಂದು ಬಹಳ ದಿನಗಳಿಂದಲೂ ನನ್ನ ಮನದಾಸೆ ಇದೆ. ಆ ಆಸೆ ತಮ್ಮಿಂದಲೇ ಪೂರ್ಣವಾಗಬೇಕು. ದೀಪಕ ರಾಗವೇ, ಕುಳಿತುಕೊಳ್ಳಿ, ಹಾಡುತ್ತೆ. ಓ ಮಹಾದೇವ ಮಾಯದ ನಿಶೆ
ಬರಲಿ ಬೆಳಗಿಸು ಜ್ಯೋತಿ ಕರುಣಾಮೂರ್ತಿ 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 ಬೆಳಗಿಸು ಜ್ಯೋತಿ ಬೆಳಗಿತು ದೇವಸ್ಥಾನದ ಪ್ರಾಕಾರದಲ್ಲೆಲ್ಲ ಜ್ಯೋತಿ ಬೆಳಗಿತು ಧನ್ಯರಾದಿವು ಸ್ವಾಮಿ ಧನ್ಯರಾದಿವು ಪದ್ಮಿನಿ ಅಂತಃಪುರವನ್ನು ಬಿಟ್ಟು ಇಲ್ಲಿಗೆ ಏಕೆ ಬಂದೆ ನೀನು ಇಲ್ಲಿಗೆ ಬಂದ ಕಾರಣ ಅಪ್ಪಾಜಿ ಅಪ್ಪಾಜಿ ಇವರು ಅಸಾಧಾರಣ ಗಾನ ಕಲಾವಿದರು ಇವರು ನಿರಪರಾಧಿಗಳೆಂಬುದಕ್ಕೆ ಗುಡಿಯ ಪ್ರಾಕಾರಗಳಲ್ಲಿ ಗರ್ಭಗುಡಿಯಲ್ಲಿ ತಾನಾಗಿಯೇ ಬೆಳಗಿ ಬೆಳಕು ನೀಡುತ್ತಿರುವ ಜ್ಯೋತಿಗಳೇ ಸಾಕ್ಷಿ ಪದ್ಮಿನಿ ಇವನನ್ನು ಹೀಗೆಯೇ ಉಳಿಸಿದರೆ ಇನ್ನೆಷ್ಟು ಅನಾಹುತಗಳನ್ನು ಮಾಡುವನು ಈ ದ್ರೋಹಿಗೆ ಮರಣದಂಡನೆಯನ್ನು ವಿಧಿಸಿದ್ದೇನೆ ಸಲಹೋಯಿರಿ ಇವನನ್ನು ನನ್ನ ಯಾವ ಅಪರಾಧಕ್ಕಾಗಿ ನನಗೆ ಮರಣದಂಡನೆ ಮಹಾಪ್ರಭು ರಾಜಾಜ್ಞೆಯನ್ನು ಮೀರಿ ಮತ್ತೆ ಪುರಪ್ರವೇಶ ಮಾಡಿದ ಅಪರಾಧಕ್ಕಾಗಿ ಸಲಹೋಯಿರಿ ಶನಿದೇವ ನೀನಿತ್ತ ಶಿಕ್ಷೆಯನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ ಅರಸನಾಗಿದ್ದನ್ನ ಅಡವಿಯೊಳು ನೂಕಿ ಕಡು ದೀನನಾಗಿಸಿದೆಯೋ ದಿಕ್ಕುಗೆಡಿಸಿ ಕರೆದೊಯ್ದು ಕಾಪಾಡಿದ ಧನಿಗೆ ಎನ್ನನೇ ಚೋರನಾಗಿಸಿದೆಯೋ ಕೈಕಾಲು ಕಡಿಸಿ ಮರುಕವಿಲ್ಲದ ಕ್ರೂರ ಕಟುಕರ ಖಡ್ಗಕ್ಕೆ ಬಲಿಯೆಂದು ಕೊಡಿಸು ತೇಸಿರವನಿಳಿಸಿ ಅಪರಾಧಿ ನಾನಲ್ಲ ಅಂಗಿಕೆಯು ಎನಗಿಲ್ಲ ಒಪ್ಪಲಿ ಮೃತ್ಯುವನು ನಾ ಬೆದರುತ್ತಿಲ್ಲ ಒಪ್ಪಲಿ ಬಿಡಲಿ ಜಗ ಸತ್ಯ ಸುಳ್ಳಲ್ಲ ತಪ್ಪಿಲ್ಲದ ಜೀವಿಗೆಂದು ಭಯವಿಲ್ಲ ಧನ್ಯ ವಿಕ್ರಮೋ ಧನ್ಯ ಪರೋಪಕಾರಕ್ಕಾಗಿ ನೀನು ಮಾಡಿದ ತ್ಯಾಗ ಪಟ್ಟ ಕಷ್ಟ ನಿನ್ನ ಸಹನೆಗೂ ಸ್ಥೈರ್ಯಕ್ಕೂ ಸಾಕ್ಷಿಯಾಗಿದೆ ನನ್ನ ತಂದೆ ಭಾನುದೇವನು ಹೇಳಿದಂತೆ ನೀನು ನಿಜವಾಗಿಯೂ ಮಹಾನುಭಾವ ಮನಸಾರ ಮೆಚ್ಚಿರುವೆ ನಿನ್ನನ್ನು ವಿಕ್ರಮ ಸತ್ವ ಪರೀಕ್ಷೆಯಲ್ಲಿ ಗೆದ್ದ ನಿನಗೆ ಏನು ಬರಬೇಕು ಕೇಳು ನಾನು ಸಂತೋಷದಿಂದ ನೀಡುವೆನು ಧನ್ಯನಾದ ಗ್ರಹ ದೇವ ಧನ್ಯನಾದೆ ನಿನ್ನ ಅನುಗ್ರಹಕ್ಕಿಂತನೂ ಮತ್ತಾವ ವರವನ್ನು ಬೇಡರಿ ಆದರೆ ಈ ಸಂದರ್ಭದಲ್ಲಿ ನಿನ್ನನ್ನು ಬೇಡುವ ವರ ಒಂದಿದೆ ದೇವ ಮುಂದೆ ನೀನು ಲೋಕದ ಮಾನವರಿಗೆ ಕ್ರೂರನಾದಾಗ ನನ್ನನ್ನು ಕಾಡಿದಂತೆ ಅವರನ್ನು ಕಾಡಬೇಡ ಮಾನವರನ್ನು ಕನಿಕರದಿಂದ ಕಾಪಾಡು ಇದೇ ನನ್ನ ಪ್ರಾರ್ಥನೆ ತಥಾಸ್ತು ಭಲೆ ಇಲ್ಲಿಯೂ ಅನುಪಮತ್ಯಾಗ ಮನೋಭಾವ ಬಿಟ್ಟು ಬಂದ ರಾಜ್ಯ ಕಳೆದು ಹೋದ ಕೈಕಾಲುಗಳನ್ನು ಕೇಳದೆ ಮತ್ತೆ ಲೋಕೋಪಕಾರದ ವರವನ್ನೇ ಬೇಡುತ್ತಿರುವೆ ವಿಕ್ರಮ ನೀನು ಕೇಳಿದ ವರವನ್ನು ನಾನಾಗಲೇ ನೀಡಿರುವೆ ಸಾರ್ವಭೌಮ ಸರ್ವ ಜನರ ಸಾದೃಶ್ಯ ಮಾನವನಾದೇ ಸತ್ವ ಪರೀಕ್ಷೆಗಳು ನೀ ಗೆದ್ದು ರಸವಿರಸಗಳ ಸಮನಾಗಿ ಕಂಡು ಸಹನೆಯ ಗಣಿಯಾಗಿ ಧರ್ಮಜ್ಯೋತಿ ನಾರದಂತೆ ಉರಿಸಿದೆ ಧರಮೆಚ್ಚುವಂತೆ ಸಹನ ಸದ್ಧರ್ಮಗಳ ಸಂಯೋಗ ಭಾವವೇ ಭವವನೀಗುವ ದಿವ್ಯ ಮಂತ್ರವೆಂಬ ದೀನ ದಲಿತರಿಗಾಗಿ ದೇಹ ಸುಖವನ್ನು ತೊರೆದು ಪೊರೆಯಬಲ್ಲನೇ ನೈಜ ಪಡವೀಶನೆಂಬ ದಿವ್ಯ ಸಂದೇಶವನ್ನೆತ್ತೆ ನಿನ್ನ ಕಾಯಕದಿಂದ ಧರಗಿಂದು ಆದರ್ಶ ನೃಪನಾಗು ಅಜರಾಮರ ಕೀರ್ತಿಯುತನಾಗು ಮೇಲಾಗಿ ನಿನ್ನ ಕೈಕಾಲುಗಳು ಮೊದಲಿನಂತಾಗಲಿ ನಿನಗೆ ಸರ್ವ ಮಂಗಳ ಉಂಟಾಗಲಿ ಧನ್ಯನಾದೆ ಧನ್ಯನಾದೆ ಗ್ರಹದೇವ ಧನ್ಯನಾದೆ ನಾನು ನೋಡುತ್ತಿರುವ ದೃಶ್ಯ ಭ್ರಾಂತಿಯಲ್ಲವಷ್ಟೇ ಭ್ರಾಂತಿಯಲ್ಲ ಮಹಾರಾಜ ಶನಿದೇವನ ಅನುಗ್ರಹದಿಂದ ಮತ್ತೆ ನನಗೆ ಕೈಕಾಲುಗಳು ಬಂದವು ನೀನೊಬ್ಬ ಮಾಯಾವಿಯೋ ಹೇಗೆ ನಾನು ಮಾಯಾವಿಯಲ್ಲ ಇನ್ನೊಂದು ಕ್ಷಣದಲ್ಲಿ ಎಲ್ಲವೂ ಅರ್ಥವಾಗುತ್ತದೆ ಶ್ರೇಷ್ಠಿಯವರೇ ನಿಮ್ಮ ಮನೆಯಲ್ಲಿರುವ ಶಿಲ್ಪ ಹಂಸವನ್ನು ತರಿಸಿ ಅಂದರೆ ಮನೆಯಲ್ಲಿರುವ ಆ ಶಿಲ್ಪ ಹಂಸನ ತಗೊಂಡ್ಬರೋ ಓ ಇದೋ ಪ್ರಭು ಆ ಶಿಲ್ಪ ಹಂಸ ಲೋಕ ನಂಬದ ಸತ್ಯವನ್ನು ಬಿತ್ತಿ ಮರೆಯಾಗಿ ಲೋಕ ನಂಬದ ಸತ್ಯವನ್ನು ಬಿತ್ತಿ ಮರೆಯಾಗಿ ಮೌನಿಯಾಗಿಗೆ ಏಕೆ ಶಿಲ್ಪ ಹಂಸೆ ಲೋಕ ಸಾಕ್ಷಿಯೊಳು ಎನ್ನ ಕಾಪು ಕಳ್ಳನ ಮಾಡಿ
ಸತ್ಯಕ್ಕೆ ಮೂಕತನ ಕವಿಸಿದೆಯೇ ಹಂಸೆ ಮಾಯ ಹಂಸೆ ಈಗಲಾದರೂ ತಿಳಿಸು, ನೀನು ಯಾರು, ನಿನ್ನ ಹೆಸರೇನು, ಈ ವಿಚಿತ್ರ ಪವಾಡಗಳಿಂದ ಬೆರಗುಗೊಳಿಸುತ್ತಿರುವಿಯಲ್ಲ? ಪ್ರಭು ಪ್ರಭು ಪ್ರಭು, ಮಹಾಮಂತ್ರಿಗಳು, ಪಂಡಿತರು. ಅಂದರೆ ಇವರು ಯಾರು? ಉಜ್ಜಯಿನಿ ಸಾರ್ವಭೌಮ ವಿಕ್ರಮಾದಿತ್ಯ. ವಿಕ್ರಮಾದಿತ್ಯ, ಪ್ರಭು ಪ್ರಭು, ನನ್ನ ಸರ್ವಾಪರಾಧವನ್ನು ಕ್ಷಮಿಸಿ. ಹೇಳು ಚಂದ್ರಸೇನ ಮಹಾರಾಜ, ಇದರಲ್ಲಿ ನಿಮ್ಮದಾರದು ಅಪರಾಧವಿಲ್ಲ. ಶನಿದೇವನು ನನ್ನನ್ನು ಕ್ರೂರನಾಗಿ ಕಾಡಿದ, ಮತ್ತೆ ಕರುಣಾಳವಾಗಿ ಕಾಪಾಡಿದ. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಕಾಮಿನಿ, ನೀನು ಬಾರೆ. ಕಾಮಿನಿ, ಇವರು ಸಾಮಾನ್ಯರಲ್ಲ, ಉಜ್ಜಯಿನಿ ಸಾರ್ವಭೌಮ ವಿಕ್ರಮಾದಿತ್ಯ ಭೂಪಾಲರು. ಪ್ರಭು, ನನ್ನ ಮಗಳಾದ ಪದ್ಮಿನಿಯನ್ನು ತಾವೇ ಸ್ವೀಕರಿಸಬೇಕು. ನನ್ನ ಮಗಳಾದ ಕಾಮಿನಿಯನ್ನು ತಾವೇ ಸ್ವೀಕರಿಸಬೇಕು. ಆಯ್ತು, ಎಲ್ಲ ದೈವ ಇಚ್ಛೆ. ಬಂಗಾರಿ, ನೀನು ನನಗೆ ತುಂಬಾ ಉಪಕಾರ ಮಾಡಿರುವೆ. ನೀನು ನಮ್ಮ ರಾಜ್ಯಕ್ಕೆ ಬಾ, ಒಂದು ಕನ್ಯೆಯನ್ನು ನೋಡಿ ವಿಜೃಂಭಣೆಯಿಂದ ನಿನಗೆ ಮದುವೆ ಮಾಡಿಸುತ್ತೇನೆ. ನಾನು ಇವ್ರ ರಾಜ್ಯಕ್ಕೆ ಹೋಗಿ ಇವ್ರ ರಾಜ್ಯದ ಕನ್ಯೆಯನ್ನ ಮದುವೆ ಮಾಡಿಕೊಂಡು ಅಲ್ಲೇ ಸುಖವಾಗಿದ್ದು ಬಿಡ್ತೀನಿ. ಯೋಚನೆ ಪ್ರಭು, ತಾವು ತ್ವರಿತವಾಗಿ ರಾಜ್ಯಕ್ಕೆ ಪ್ರಯಾಣ ಬೆಳೆಸಬೇಕು. ಆಯ್ತು, ನಡೀರಿ, ಹೋಗೋಣ. ಅಂದು ಸೇನಾಧಿಪತಿ, ಇಂದು ಸಾರ್ವಭೌಮ. ಅಂದು ರಾಜನಾಳಾಗಿದ್ದ ದುರ್ಜಯ, ಇಂದು ರಾಜ್ಯವಾಳುವ ದುರ್ಜಯ. ಭಲೇ ನನ್ನ ಭಾಗ್ಯ ಶಿಲ್ಪಿ, ಬಹಳ ಸುಂದರವಾಗಿ ಸೃಷ್ಟಿಸಿದ ನನ್ನ ಭಾಗ್ಯ ವಿಗ್ರಹವನ್ನು. ಈ ಉಜ್ಜಯಿನಿಯ ಸಾಮ್ರಾಜ್ಯ ಲಕ್ಷ್ಮಿ ನನ್ನವಳು, ಈ ಅಖಂಡ ಸಾಮ್ರಾಜ್ಯ ವೈಭವ ನನ್ನದು. ನಾನೇ ಉಜ್ಜಯಿನಿಯ ಸಾರ್ವಭೌಮ. ಮಹಾರಾಣಿಯವರನ್ನು ಕರೆತಂದಿದ್ದೇನೆ ರಾಜಕುಮಾರನಲ್ಲಿ. ರಾಜಕುಮಾರನನ್ನು ಕರೆತರಬೇಕೆ? ಹಾ, ರಾಜಕುಮಾರನನ್ನು ಕರೆತರಬೇಕು. ಅವನನ್ನು ಈ ಖಡ್ಗದಿಂದ ಮುದ್ದಾಡಿ ಮೃತ್ಯು ತಟ್ಟಲಿನಲ್ಲಿ ಮನಗಿಸಿ ತೂಗಬೇಕು. ನಂತರ ಈ ರಾಣಿ ಜೋಗುಳ ಹಾಡಬೇಕು. ಹಾಡಿ ಹಾಡಿ ಅವಳು ಎದೆ ಬಿರಿದು ಸಾಯಬೇಕು. ಹೋಗು ವೀರವರ್ಮ, ರಾಜಕುಮಾರನು ಸೆಳೆತ. ಪ್ರಭಾವತಿ, ನಿನ್ನ ಪತಿಯು ಮಾಯಾಶ್ವವನ್ನೇರಿ ಎಲ್ಲಿಗೆ ಹೋಗಿರುವನು ಬಲ್ಲಿಯ? ಯಮನ ನಗರಿಗೆ. ವಿಕ್ರಮ, ಮಂತ್ರಿ ಭಟ್ಟಿಯ ರಸಿಕ, ಈ ಮೂವರು ಈಗಾಗಲೇ ಮೃತ್ಯುವನ್ನಪ್ಪಿ ಬಹಳ ದಿನಗಳಾದರು. ದೇವ, ನಾನು ಕೇಳುತ್ತಿರುವ ಮಾತು ಸುಳ್ಳಾಗಲಿ, ಈ ಸಾಕ್ಷಿಗಳು ಸುಟ್ಟು ಹೋಗಲಿ, ನನ್ನ ಸ್ವಾಮಿಗೆ ಏನೂ ಆಗದಿರಲಿ. ನೀನು ಸುಳ್ಳು ಬೋಳುತ್ತಿರುವೆ ದುರ್ಜಯ. ಸ್ವಲ್ಪ ಕಾಲ ತಡೆ, ನಿನ್ನ ಮುದ್ದು ಕುಮಾರನೊಡನೆ ನಿನ್ನನ್ನು ಕಳುಹಿಸುತ್ತೇನೆ. ಯಮಲೋಕದಲ್ಲಿ ನಿನ್ನ ಪತಿಯನ್ನು ಕಂಡಾಗಲಾದರೂ ನನ್ನ ಮಾತು ಸುಳ್ಳಲ್ಲವೆಂದು ನಂಬುವೆಯಲ್ಲಿ. ಅಯ್ಯೋ ಪಾಪಿ, ಹೆತ್ತ ತಾಯಿಯ ಕಣ್ಣೆದುರಿನಲ್ಲಿ ಮಗನ ವಧೆ ಮಾತ್ರ ಮಾಡಬೇಡ. ಅಷ್ಟಾದರೂ ಮನುಷ್ಯತ್ವವನ್ನು ಉಳಿಸಿಕೋ. ಇಚ್ಛಿದ್ದರೆ ನನ್ನನ್ನು ಕೊಂದು ಬಿಡು. ನಿನ್ನನ್ನು ಕೊಲ್ಲಬೇಕೆ? ಸಾಧ್ಯವಿಲ್ಲ. ನೀನು ನಿನ್ನ ಮಗನ ವಧೆಯನ್ನು ಕಣ್ಣಾರೆ ಕಾಣಬೇಕು. ನಿನ್ನೆದುರಿನಲ್ಲಿ ಈ ರತ್ನ ಸಿಂಹಾಸನ ಏರುವುದನ್ನು ನೀನು ನೋಡಬೇಕು.
ನಂತರ ನಿನ್ನ ಪತಿಯ ಸಂದರ್ಶನಕ್ಕಾಗಿ ಪರಲೋಕ ಪ್ರಯಾಣ. ಪಾಪಿ, ನಿನ್ನಂಥ ಪಾಪಿಯನ್ನು ಹೊತ್ತ ಧರೆ ಸಿಡಿಯಲಿಲ್ಲಬೇಕೆ? ದುರ್ಜಯ, ಈ ಸತ್ಯ ಸಿಂಹಾಸನವನ್ನು ನೀನೆಂದಿಗೂ ಏರಲಾರೆ. ಒಂದು ವೇಳೆ ಆರೋಹಿಸಲು ಹೋದರೆ ನೀನು ಸುಟ್ಟು ಭಸ್ಮವಾಗುವ. ಸುಟ್ಟು ಭಸ್ಮವಾಗುವೆನೋ, ಸಾರ್ವಭೌಮ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವೆನೋ ನೋಡುತ್ತಿರು. ನಿನ್ನೆದುರಿನಲ್ಲಿ ಈ ರತ್ನ ಸಿಂಹಾಸನವನ್ನು ಆರೋಹಿಸುತ್ತೇನೆ. ಎಲವೋ ದ್ರೋಹಿ, ನಿಲ್ಲು. ಇದು ಪವಿತ್ರವಾದ ಧರ್ಮ ಸಿಂಹಾಸನ. ನಿನ್ನಂತ ಪಾಪಿ ಇದನ್ನು ಆರೋಹಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಆರೋಹಿಸಲು ಪ್ರಯತ್ನಿಸಿದರೆ ನೀನು ಸಾಯುವೆ. ಯಾರು ನೀನು? ಯಾರು ಈ ಸಿಂಹಾಸನವನ್ನು ಕಾಯುವ ಸಾಲ ಭಂಜಿಕೆ? ಸಾಲ ಭಂಜಿಕೆ? ಇದಕ್ಕೆ ಹೆದರುವವನಲ್ಲ. ಏನಾಗುವುದು ಆರೋಹಿಸಿ ತೀರುತ್ತೇನೆ. ನೀನು ಸಾಯುವೆ, ನೀನು ಸಾಯುವೆ. ರಾಜಕುಮಾರನನ್ನು ಕರೆತಂದಿದ್ದೇನೆ. ಈ ಕುನ್ಯನ್ನು ವಧಿಸಿದರೆ ಎಲ್ಲವೂ ಸರಿ ಹೋಗುವುದು. ದುರ್ಜಯ, ಏನೇ ಅನಾಹುತ? ಎಲ್ಲರೂ ಕರಹೊಳದವರಂತೆ ನಿಂತಿರುವರೇಕೆ? ವೀರವರ್ಮ, ಏನಾಯಿತು? ಪ್ರಭು, ಮನ್ನಿಸಬೇಕು ಪ್ರಭು. ತಾವು ರಾಜ್ಯ ಬಿಟ್ಟು ಹೋದ ಮೇಲೆ ಇಲ್ಲಿ ದೊಡ್ಡ ಆಂದೋಲನವೇ ನಡೆದು ಹೋಯಿತು. ಸ್ವಾಮಿನಿಷ್ಠರಾಗಿದ್ದ ಸೇನಾಧಿಪತಿಗಳು ಮಹಾರಾಣಿಯವರನ್ನು ಕೈಸೆರೆ ಹಾಕಿದರು. ರಾಜ್ಯದ ಅಧಿಕಾರಿಗಳನ್ನೆಲ್ಲ ತಮ್ಮ ಕೈವಶ ಮಾಡಿಕೊಂಡು ಈ ರುದ್ರನಾಟಕದ ಖಳನಾಯಕರಾಗಿ ರಾಜಕುಮಾರರನ್ನು ಕೊಲ್ಲಲೆತ್ತಿಸಿದರು. ಉಪಾಯವಲ್ಲದೆ ನಾನು ಅವರಂತೆ ನಟಿಸುತ್ತಾ ರಾಜಕುಮಾರ ಮತ್ತು ಮಹಾರಾಣಿಯವರನ್ನು ಕಾಪಾಡುತ್ತಾ ಬಂದೆ. ಆದರೆ ಈ ದಿನ ರಾಜಕುಮಾರನನ್ನು ಕೊಲ್ಲಲೇಬೇಕೆಂದಾಗ ಪ್ರಾಣದ ಬೇರಿನ ಆಸೆ ತರದು ನಾನೇ ದುರ್ಜಯನಿಗೆ ಎದುರಾದೆ. ಅಷ್ಟರಲ್ಲಿ ತಾವು ದಯಮಾಡಿಸಿದರೆ ಈ ಅನರ್ಥವು ಅಷ್ಟಕ್ಕೇ ನಿಂತು ಹೋಯಿತು. ಪ್ರಭು, ನನ್ನದು ಅಪರಾಧವಾಗಿದ್ದರೆ ಕ್ಷಮಿಸಬೇಕು ಪ್ರಭು. ಹೇಳು ವೀರವರ್ಮ, ಹೇಳು. ನೀನು ತೋರಿಸಿದ ರಾಜಭಕ್ತಿ ಸ್ವಾಮಿನಿಷ್ಠೆಗೆ ರಾಜವಂಶ ಯಾವಾಗಲೂ ನಿನಗೆ ಚಿರಋಣಿಯಾಗಿದೆ. ದುರ್ಜಯ, ನಿನ್ನನ್ನೇ ನಂಬಿ ರಾಜ್ಯದ ಹೊಣೆಯನ್ನು ನಿನ್ನ ವಹಿಸಿದ್ದರೂ ನಿನ್ನ ಹೃದಯದಲ್ಲಿಯೂ ಇಂಥ ದುರಾಸೆ ಹುಟ್ಟಿದೆ. ಇದರಲ್ಲಿ ನಿಮ್ಮದಾರದು ಅಪರಾಧವಿಲ್ಲ. ಎಲ್ಲವೂ ಆ ಶನಿದೇವನ ಪ್ರಭಾವ. ಮೊದಲು ಕ್ರೂರನಾಗಿ ಕಾಡಿದ, ಆಮೇಲೆ ಕರುಣಾಳುವಾಗಿ ಕಾಪಾಡಿದ. ಪ್ರಭು, ನನ್ನ ಸರ್ವ ಅಪರಾಧವನ್ನು ಕ್ಷಮಿಸಿ ಪ್ರಭು. ಈ ಪಾಪಿಯನ್ನು ಕ್ಷಮಿಸಿ ಪ್ರಭು. ಹೇಳು ದುರ್ಜಯ, ನೀನು ಉಜ್ಜಯಿನಿಯ ಸ್ವಾಮಿನಿಷ್ಠ ಸೇವಕ. ನಿನ್ನನ್ನು ಮನಸಾರ ಮನ್ನಿಸಿದ್ದೇನೆ. ಪ್ರಭಾವತಿ ಸ್ವಾಮಿ, ಈಕೆ ಚಂದ್ರಸೇನ ಮಹಾರಾಜನ ಮಗಳು ಪದ್ಮಿನಿ. ಈಕೆ ನಂದಯ್ಯ ಶ್ರೇಷ್ಠಿಯವರ ಮಗಳು ಕಾಮಿನಿ. ಇವರಿಬ್ಬರೂ ನಿನಗೆ ಸಹೋದರಿಯರಾಗಬೇಕು. ತುಂಬಾ ಸಂತೋಷ ಪ್ರಭು, ತುಂಬಾ ಸಂತೋಷ. ಅಂದ ಹಾಗೆ ಈತನಾರು? ಈತ ನನ್ನ ಆಪ್ತ ಮಿತ್ರ ಬಂಗಾರಿ. ನನ್ನ ಕಷ್ಟಕಾಲದಲ್ಲಿ ತುಂಬಾ ಸಹಾಯ ಮಾಡಿದ್ದಾನೆ. ನಾವು ಬರಲ ಹೋಗವ, ನಾನು ಇದೇ ರಾಜ್ಯದಲ್ಲಿ ಇದ್ದು ಬಿಡ್ತೀನಿ, ಹೋಗು. ಇನ್ನು ನಮ್ಮ ಸಕಲ ಕಷ್ಟಗಳನ್ನು ಪರಿಹರಿಸಿದ ಆ ಶನಿದೇವನನ್ನು ಪ್ರಾರ್ಥಿಸೋಣ. ಧನ್ಯ ವಿಕ್ರಮ, ಧನ್ಯ. ನಿನ್ನ ಚರಿತ್ರೆಯನ್ನು ಯಾರು ಪಠನ ಶ್ರವಣ ದೃಶ್ಯಗಳಿಂದ ಮನನ ಮಾಡುವರು ಅವರಿಗಿದೆ ನನ್ನ ದಿವ್ಯದ ಆಶೀರ್ವಾದ, ಅವರಿಗಿದೆ ಸುಖ ಶಾಂತಿ ಸರ್ವ ಮಂಗಳ. ಮಂಗಳ ಮಕ್ಕೆ ವಿಕ್ರಮ ನೃಪಂಗಿ. ನಮೋ ನಮೋ ಶನಿ ರಾಜ, ಓಂ ನಮೋ ನಮೋ ಗ್ರಹ ತೇಜ, ಓಂ ನಮೋ ನಮೋ ಶನಿ ರಾಜ, ಓಂ ನಮೋ ನಮೋ ಗ್ರಹ ತೇಜ. ನಮೋ ಮಕರ ಕುಂಭಾಧಿಪತೆ, ನಮೋ ರವಿ ಪುತ್ರ ನಮೋ ತುಪೆ, ನಮೋ ಮಕರ ಕುಂಭಾಧಿಪತೆ. ನಮೋ ನಮೋ ಶನಿ ರಾಜ,
ಬಂಗಾರ.